ಕೈಂಡ್ಸ್ ಆಫ್ ನ್ಯಾಚುರಲ್ ನಂಬರ್ಸನ್ನು ನಾವು ಇವತ್ತು ತಿಳ್ಕೊಳ್ಳೋಣ ದ ಫಸ್ಟ್ ಒನಿಗೆ ಎ ನಂಬರ್ ಎ ಎ ಅನ್ನೋದು ಒಂದು ನ್ಯಾಚುರಲ್ ನಂಬರ್ಸ್ ಅಂತ ತಗೊಂಡ್ರೆ ಇಟ್ ಈಸ್ ಡಿವೀಸಿಬಲ್ ಬೈ ಅನರ್ನರ್ ನಂಬರ್ ಬಿ ಇಫ್ ದ ಡಿವೀಸನ್ ಎ ಡಿವೈಡೆಡ್ ಬೈ ಬಿ ಈಸ್ ಎಕ್ಸಾಕ್ಟ್ ನೋ ರಿಮೈಂಡರ್ ಅಂತ ಇಲ್ಲಿ ನಾವು ಯೂಸಿಂಗ್ ದ ಡಿವೀಸನ್ಸ್ ಯೂಸ್ ಮಾಡ್ತೀವಿ

ಅದೇ ರೀತಿ ಸಿಕ್ಸ್ ಈಸ್ ಡಿವೈಡೆಡ್ ಬೈ ಟೂ ಅಂತ ಮಾಡಿದಾಗ ಕೋಶನ್ ತ್ರೀ ಆಗತ್ತೆ ದ ರಿಮೈಂಡರ್ ಅನ್ನೋದು ಜೀರೋ ಯು ನೋ ದ್ಯಾಟ್ ಡಿವಿಡೆಂಟ್ ಡಿವೈಸರ್ ಕೋಶನ್ ಆ್ಯಂಡ್ ರಿಮೈಂಡರ್ಸ್ ಇಲ್ಲಿ ರಿಮೈಂಡರ್ ಜೀರೋ ಬಂತ ಹೇಳಿದರೆ ದೆನ್ ಯು ಸೇ ದ್ಯಾಟ್ ಸಿಕ್ಸ್ ಈಸ್ ಡಿವಿಸಿಬಲ್ ಬೈ ಟೂ ಅಂತ ಕರಿತೀವಿ ಎಕ್ಸಾಕ್ಟ್ ನೋ ರಿಮೈಂಡರ್ಸ್ ಅಲ್ಲಿ ರಿಮೈಂಡರ್ ಅನ್ನೋದು ಇರಬಾರ್ದು ದೆನ್ ಬೈ ಬಿ ಈಸ್ ಡಿವಿಸಿಬಲ್ ಬೈ ಬಿ ಅಂತ ಕರೀತೀವಿ ಇದನ್ನೇ ನಾವು ಎ ಇಸ್ ಡಿವಿಸಿಬಲ್ ಬೈ ಬಿ ದೆನ್ ದಿ ಡಿವೈಸರ್ ಅಂತ ಕರೀತಾರೆ ಈ ಬಿ ಅನ್ನ ಏನಕ್ಕೆ ಕರೀತಾರೆ ಡಿವೈಸರ್ ಆರ್ ಫ್ಯಾಕ್ಟರ್ ಆಫ್ ಅಂತ ಇದು ಗೊತ್ತಿರ್ಬೇಕು ನಿಮ್ಗೆ ಫ್ಯಾಕ್ಟರ್ ಆಫ್ ಎನ್ ಬಿ ಇಂದ ಡಿವೈಡ್ ಮಾಡಿದಾಗ ಕೋಶಂಟ್ ಏನು ಬರುತ್ತೆ ಒಂದು ನಂಬರ್ಸ್ ಬರಬೇಕು ರಿಮೈಂಡರ್ ಈಸ್ ಜೀರೋ ಆಗಿರಬೇಕು ದೆನ್ ಈ ಬಿಯನ್ನು ಈಸ್ ಎ ಡಿವೈಸರ್ ಆಫ್ ಎ ಅಂತ ಹೇಳ್ಬೋದು ಅಥವಾ ಈಸ್ ಎ ಫ್ಯಾಕ್ಟರ್ ಆಫ್ ಎ ಅಂತ ಕರಿತೀವಿ ಅಥವಾ ಎ ಈಸ್ ಮಲ್ಟಿಪಲ್ ಆಫ್ ಬಿ ಅಂತಲೂ ಕರಿತೀವಿ ಕ್ಲಿಯರ್ ದ್ಯಾಟ್ ಫೋರ್ ಫ್ಯಾಕ್ಟರ್ಸ್ ಅಂದ್ರೆ ಏನು ಫ್ಯಾಕ್ಟರ್ಸ್ ಆರ್ ದಿ ನಂಬರ್ಸ್ ದಟ್ ಡಿವೈಡ್ಸ್ ದ ಗಿವನ್ ನಂಬರ್ ಕಂಪ್ಲೀಟ್ಲಿ ಕಂಪ್ಲೀಟ್ ಆಗಿ ಅದು ಡಿವೈಡ್ ಆಗಬೇಕು ವಿತೌಟ್ ಲಿವಿಂಗ್ ಎನಿ ರಿಮೈಂಡರ್ಸ್ ಅದನ್ನೇ ನಾವು ಫ್ಯಾಕ್ಟರ್ಸ್ ಅಂತ ಕರಿತೀವಿ ಫ್ಯಾಕ್ಟರ್ಸ್ ಮೀನ್ಸ್ ಫ್ಯಾಕ್ಟರ್ಸ್ ಆರ್ ದಿ ನಂಬರ್ಸ್ ದಟ್ ಡಿವೈಡ್ ದ ಗಿವನ್ ನಂಬರ್ಸ್ ಕಂಪ್ಲೀಟ್ಲಿ ವಿಥೌಟ್ ಲಿವಿಂಗ್ ಎನಿ ರಿಮೈಂಡರ್ಸ್ ದೆನ್ ಇದನ್ನು ನಾವು ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ ಇಲ್ಲಿ ಗೊತ್ತಿರಬೇಕು ಫ್ಯಾಕ್ಟರ್ಸ್ ಅಂತ ಹೇಳಿದಾಗ ನಾನು ಆಗಲೇ ಹೇಳಿದಾಗೆ ಸಿಕ್ಸ್ ಡಿವೈಡ್ಸ್ ಟೂ ಮಾಡಿದರೆ ರಿಮೈಂಡ್ರೀಸ್ ಜೀರೋ ಬರುತ್ತೆ ಸಿಕ್ಸ್ ಡಿವೈಡೆಡ್ ಬೈ ತ್ರೀ ಮಾಡಿದರೆ ರಿಮೈಂಡ್ರೀಸ್ ಜೀರೋ ಬರುತ್ತೆ ಅಂದರೆ ಏನಾಯಿತು ಟೂ ತ್ರೀ ದೀಸ್ ಆರ್ ಕಾಲ್ಡ್ ದಿ ಫ್ಯಾಕ್ಟರ್ಸ್ ಆಫ್ ಸಿಕ್ಸ್ ಅಥವಾ ಟೂ ಆ್ಯಂಡ್ ತ್ರೀ ಆರ್ ದಿ ಡಿವೈಸರ್ಸ್ ಆಫ್ ಸಿಕ್ಸ್ ಅಂತ ಕರಿತೀವಿ ಇದೆರಡು ಇದರ ಫ್ಯಾಕ್ಟರ್ಸ್ ಅಥವಾ ಇದೆರಡು ಇದನ್ನು ಡಿವೈಂಡ್ ಮಾಡ್ತದೆ ಸಿಕ್ಸ್ ಡಿವೈಡ್ಸ್

Then you know that this 4 and 3 are the factors. 4 into 3 its value is equal to 12. 4 and 3 are the factor of 12. Otherwise, it is a divisor. other net 12 divided by 5 only divides. The remainder is equal to 2 1. The quotient is 2 1. remainder another 2 5 is not a factor of 12. 12 is not a multiple of. ಫೈವ್ ಅಂತ ಕರಿತೀವಿ ಮಲ್ಟಿಪಲ್ ಫ್ಯಾಕ್ಟರ್ಸ್ ಡಿವೈಸರ್ಸ್ ಇವೆಲ್ಲ ನಿಮಗೆ ಈ ವರ್ಡ್ಸ್ ಗೊತ್ತಿರಬೇಕು ಫ್ಯಾಕ್ಟರ್ಸ್ ಡಿವೈಸರ್ ಅಥವಾ ಡಿವೈಸರ್ಸ್ ಅನ್ನೋದು ಗೊತ್ತಿರಬೇಕು ಅಥವಾ ಇನ್ ಸೇ ದ್ಯಾಟ್ ಮಲ್ಟಿಪಲ್ಸ್ ಟ್ವೆಲ್ ಇಸ್ ಎ ಮಲ್ಟಿಪಲ್ ಆಫ್ ಫೋರ್ ಇದು ಫ್ಯಾಕ್ಟರ್ಸ್ ಬರುತ್ತೆ ಇಲ್ಲೂ ಒಂದು ಡಿವಿಷನ್ ಅಲ್ಗಾರಿದಮ್ ಅನ್ನುವಂತ ಒಂದು ರೂಲ್ ಬರುತ್ತೆ ನೀವು ಡಿವೈಡ್ ಮಾಡುವಂತ ಮೆಥಡ್ಸ್ ಅದ್ರ ಬಗ್ಗೆಯೂ ಕರೆಕ್ಟ್ ಆಗಿ ಗೊತ್ತಿರಬೇಕು ಡಿವಿಷನ್ ಅಲ್ಗಾರಿದಮ್ಸ್ ಅಂತ ಹೇಳಿದ್ರೆ ಇವೆಲ್ಲ ಬೇಸಿಕ್ ಅಲ್ಗಾರಿದಮ್ಸ್ ಅಂತ ಹೇಳಿದಾಗ

ಯುನೀಕ್ ಕ್ಯೂ ಮತ್ತು ಆರ್ ಬರಬೇಕು ಕ್ಯೂ ಆ್ಯಂಡ್ ಆರ್ ಇಟ್ ಈಸ್ ಆಲ್ವೇಸ್ ಯುನೀಕ್ ಒಂದೇ ನಂಬರ್ಸ್ ಬರಬೇಕು ಆರ್ ದೆನ್ ಎ ಕ್ಯಾನ್ ಬಿ ರಿಟರ್ನ್ಯಾಸ್ ಎನ್ನು ಹೇಗೆ ಬರೀತೀರಿ ಬಿ ಇಂಟು ಕ್ಯೂ ಪ್ಲಸ್ ಆರ್ ಅಂತ ಬರೆದಿರಬೇಕು ಇದನ್ನು ಡಿವೀಸನ್ ಅಲ್ಗಾರಿದಮ್ಸ್ ಅಂತ ಹೇಳ್ತಾರೆ ಇಲ್ಲಿ ಈ ಕಂಡೀಷನ್ಸ್ ಏನೋ ದಿಸ್ ಆರ್ ಈಸ್ ಆಲ್ವೇಸ್ ಈ ಆರ್ ಅನ್ನೋದು ಯಾವಾಗಲೂ ಗ್ರೇಟರ್ ದ್ಯಾನ್ ಆರ್ ಇಕ್ವಲ್ ಟು ಜೀರೋ ಜೀರೋ ಈಸ್ ಮಿನಿಮಮ್ ಆಗಿರಬೇಕು ಅದು ನೆಕ್ಸ್ಟ್ ಬರುತ್ತೆ ಹೋಲ್ ನಂಬರ್ಸಲ್ಲಿ ಅಲ್ಲಿ ಬರುತ್ತೆ ಅದು ಡಿವಿಸನ್ ಅಲ್ಗಾರಿದಮ್ ಸೆಂಟೀಜರ್ಸು ಇದರಲ್ಲೆಲ್ಲ ನಾವು ತಗೊಳ್ತೀವಿ ದಿಸ್ ರಿಮೈಂಡರ್ ಅನ್ನೋದು ಜೀರೋದಿಂದ ಸ್ಟಾರ್ಟ್ ಆಗಬೇಕು ಇದು ಯಾವಾಗಲೂ ಪಾಸಿಟಿವ್ ಇರಬೇಕು ಹಾಗೆ ಲೆಸ್ ದ್ಯಾನ್ ಗ್ರೇಟರ್ ದ್ಯಾನ್ ಜೀರೋ ಅಂತ ಹೇಳಿದ್ರೆ ಪಾಸಿಟಿವ್ ನಂಬರ್ಸ್ ಆಗಿರಬೇಕು ಮಿನಿಮಮ್ ಜೀರೋ ಇರಬೇಕು ಜೀರೋದಿಂದ ಪಾಸಿಟಿವ್ ನಂಬರ್ಸ್ ಆಗಿರಬೇಕು ಯಾವುದರಿಂದ ಡಿವೈಡ್ ಮಾಡ್ತೀವಿ ಅದರಿಗಿಂತ ಚಿಕ್ಕದಾಗಿರಬೇಕು ಬಿಗಿಂತ ಕಡಿಮೆ ಇರಬೇಕು ಇದನ್ನು ಡಿವೀಸನ್ ಅಲ್ಗಾರಿದಮ್ಸ್ ಅಂತ ಹೇಳ್ತೀವಿ ಎ ಯನ್ನು ಬಿ ಇಂದ ಡಿವೈಡ್ ಮಾಡಿದರೆ ಕ್ಯೂ ಮತ್ತು ಆರ್ ಒನ್ ಅಂತ ಯುನೀಕ್ ನಂಬರ್ಸ್ ಬರಬೇಕು ಸಿಂಗಲ್ ನಂಬರ್ಸು ಇದು ಒಂದೇ ಆಗಿರಬೇಕು ಎ ಕ್ಯಾನ್ ಬಿ ರಿಟನ್ ಎಸ್ ಬಿ ಇನ್ ಟು ಕ್ಯೂ ಪ್ಲಸ್ ಆರು ಇಲ್ಲಿ ಕಂಡೀಷನ್ಸ್ ಇದೆ ಆರ್ ಈಸ್ ಗ್ರೇಟರ್ ದ್ಯಾನ್ ಆರ್ ಅನ್ನೋದು ಜೀರೋಗಿಂತ ದೊಡ್ಡದು ಅಥವಾ ಈಕ್ವಲ್ ಇರ್ಬೋದು ಲೆಸ್ ದ್ಯಾನ್ ಬಿ ಡಿವೈಡ್ ಯಾವುದರಿಂದ ಡಿವೈಡ್ ಮಾಡ್ತೀವಿ ಅದರಿಗಿಂತ ಚಿಕ್ಕದಾಗಿರಬೇಕು ಇದನ್ನು ಡಿವೀಸನ್ ಅಲ್ಗಾರಿದಮ್ಸ್ ಅಂತೀವಿ ಫಾರ್ ಎಕ್ಸಾಂಪಲ್ ತೊಗೊಂಡ್ರೆ ಸಪೋಸ್ ಈಸ್ ನಾನು ಹಾಗೆ ಹೇಳಿದಾಗ ಟ್ವೆಲ್ ಡಿವೈಡೆಡ್ ಬೈ ಫೈವ್ ಅಂತ ಮಾಡ್ತೀವಿ ಇದು ಡಿವೈಡ್ ಮಾಡುವಂಥ ಮೆಥಡ್ಸು ಏನು ಟೂ ಟೆನ್ನು ರಿಮೈಂಡ್ರೀಸ್ ಟು ಇದು ಒನ್ ಮೆಥಡ್ ಅಂತ ಹೇಳ್ಬೋದು ಇದನ್ನೇ ಟ್ವೆಲ್ ಡಿವೈಡೆಡ್ ಬೈ ಫೈವ್ ಮಾಡಿದಾಗ ಕೋಶಂಟ್ ಒನ್ನನ್ನು ತೊಗೋಬೋದು ಇಲ್ಲಿ ಸೆವೆನ್ನು ಬರುತ್ತೆ ಅಲ್ವಾ ಅದೇ ಟ್ವೆಲ್ ಡಿವೈಡೆಡ್ ಬೈ ಫೈವ್ ಅಂತ ಮಾಡಿದರೆ ಕೋಶಂಟನ್ನು ತ್ರೀ ಅಂತ ತೊಗೊಂಡ್ರೆ ಇದು ಫಿಫ್ಟೀನು ಇದು ಮೈನಸ್ ತ್ರೀ ಬರುತ್ತೆ ಇವೆಲ್ಲವೂ ಕರೆಕ್ಟೇ ಬಟ್ ಯಾವುದು ಡಿವೈಡಿಂಗ್ ಮಾಡುವಂಥ ಮೆಥಡ್ ಕರೆಕ್ಟ್ ಇದೆ ಅಂತ ಹೇಳಿದರೆ ಅಂದರೆ ಡಿವೀಸನ್ ಅಲ್ಗಾರಿದಮ್ಸ್ ನಾವು ಯೂಸ್ ಮಾಡಿದೀವಿ ಅಂತ ಹೇಳಿದರೆ ಈ ಕಂಡೀಷನ್ ಸೆಟಿಸ್ಫೈ ಆಗಿರಬೇಕು ಇಲ್ಲಿ ಬರುವಂಥ ಕೋಶಂಟ್ ಪಾಸಿಟಿವ್ ಇರಬೇಕು ಗ್ರೇಟರ್ ದ್ಯಾನ್ ಜೀರೋ ಆಮೇಲೆ ಹೇಳ್ತೀನಿ ನಾನು ಇಟ್ ಈಸ್ ಗ್ರೇಟರ್ ದ್ಯಾನ್ ಜೀರೋ ಅಂದರೆ ಇದು ಪಾಸಿಟಿವ್ ಇರಬೇಕು ಬಟ್ ದಿಸ್ ವನ್ ಈಸ್ ನೆಗೆಟಿವ್ ಇದು ನೆಗೆಟಿವ್ ಇದೆಯಲ್ವಾ ಹಾಗಾಗಿ ಇದು ರಾಂಗ್ ಆಯಿತು ಆ್ಯಂಡ್ ಇಟ್ ಈಸ್ ಲೆಸ್ ದ್ಯಾನ್ ಡಿವೈಸರ್ ಯಾವುದರಿಂದ ನಾವು ಡಿವೈಡ್ ಮಾಡ್ತೀವಿ ಅದರಿಗಿಂತ ಇದು ಲೆಸ್ ಇರಬೇಕು ಬಟ್ ಸೆವೆನ್ ಈಸ್ ಗ್ರೇಟರ್ ದ್ಯಾನ್ ಫೈವ್ ಹಾಗಾಗಿ ಇದು ರಾಂಗು ಇದು ರಾಂಗು ಹಾ ದೆಸ್ ಟು ಈಸ್ ಪಾಸಿಟಿವ್ ಇದೆ ಟೂ ಈಸ್ ಲೆಸ್ ದ್ಯಾನ್ ಫೈವ್ ಇದೆ ದ್ಯಾರ್ ಫೋರ್ ದಿಸ್ ಒನ್ ಈಸ್ ರೈಟ್ ಅಂತ ಇದು ಕರೆಕ್ಟ್ ಆದಂಥ ಮೆಥಡ್ಡು ಇದನ್ನೇ ನಾವು ಡಿವೀಸನ್ ಅಲ್ಗಾರಿದಮ್ಸ್ ಅಂತ ಹೇಳ್ತೀವಿ ಸಪೋಸ್ ಈ ರಿಮೈಂಡರ್ ಏನಾದರೂ ಜೀರೋ ಬಂತು ಅಂದರೆ ಆಗ ಫೈವ್ ಈಸ್ ಎ ಫ್ಯಾಕ್ಟರ್ ಆಫ್ ಟ್ವೆಲ್ ಅಂತ ಹೇಳ್ತೀವಿ ಸಪೋಸ್ ಇದನ್ನೇ ಫಿಫ್ಟೀನು ಯಾವಾಗ ಜೀರೋ ಬರುತ್ತೆ ಇಟ್ ಈಸ್ ನಾಟ್ ಈಕ್ವಲ್ ಟು ಜೀರೋ ದ್ಯಾರ್ ಫೋರ್ ಫೈವ್ ಈಸ್ ನಾಟ್ ಎ ಫ್ಯಾಕ್ಟ್ರ್ ಆಫ್ ಟ್ವೆಲ್ ಟ್ವೆಲ್ ಈಸ್ ನಾಟ್ ಎ ಮಲ್ಟಿಪಲ್ ಆಫ್

ದ ಫ್ಯಾಕ್ಟರಿನ ಡೆಫಿನಿಷನ್ಸ್ ಏನಾಯಿತು ಫ್ಯಾಕ್ಟರ್ಸ್ ಆರ್ ದಿ ನಂಬರ್ಸ್ ಎಷ್ಟೇ ಇರ್ಬೋದು ದಟ್ ಡಿವೈಡ್ಸ್ ದ ಗಿವನ್ ನಂಬರ್ಸ್ ಕಂಪ್ಲೀಟ್ಲಿ ವಿಥೌಟ್ ಲಿವಿಂಗ್ ಎನಿ ರಿಮೈಂಡರ್ಸ್ ಹಾಗಿದ್ರೆ ನಾವು ಫ್ಯಾಕ್ಟರ್ಸನ್ನು ಬರೆದ್ರೆ ಯಾವ ಯಾವ್ಯಾವ ಫ್ಯಾಕ್ಟರ್ಸನ್ನು ಬರಿಬೋದು ದ ಫ್ಯಾಕ್ಟರ್ಸನ್ನು ನಾವು ಬರಿತಾ ಹೋದರೆ ಸಪೋಸ್ ಹಿಯರ್ ಫೋರ್ ಅಂತ ತಗೊಂಡ್ರೆ ಫೋರ್ ಯಾವ್ಯಾವ್ದರಿಂದ ಡಿವೈಡ್ ಆಗುತ್ತೆ ಒನ್ನಿಂದ ಡಿವೈಡ್ ಆಗುತ್ತೆ ಟೂ ಇಂದ ಡಿವೈಡ್ ಆಗುತ್ತೆ ಅದೇ ನಂಬರಿಂದ ಡಿವೈಡ್ ಆಗುತ್ತೆ ದೀಸ್ ಆರ್ ದಿ ಫ್ಯಾಕ್ಟರ್ಸ್ ಆಫ್ ಫೋರ್ ಅಂತ ಹಾಗಿದ್ರೆ ಸಿಕ್ಸ್ ತೊಗೊಂಡ್ರೆ ಸಿಕ್ಸ್ ಒನ್ನಿಂದ ಡಿವೈಡ್ ಆಗುತ್ತೆ ಟೂ ಇಂದ ಡಿವೈಡ್ ಆಗುತ್ತೆ ಅಂದರೆ ರಿಮೈಂಡರ್ ಈಸ್ ಜೀರೋ ಬರಬೇಕು ಮತ್ತು ಯಾವುದರಿಂದ ಡಿವೈಡ್ ಆಗುತ್ತೆ ಇಡೀ ಸಿಕ್ಸ್ ಈಸ್ ಡಿವಿಸಿಬಲ್ ಬೈ ಒನ್ ಸಿಕ್ಸ್ ಈಸ್ ಡಿವಿಸಿಬಲ್ ಬೈ ಟು ಸಿಕ್ಸ್ ಈಸ್ ಡಿವಿಸಿಬಲ್ ಬೈ ತ್ರೀ ಸಿಕ್ಸ್ ಈಸ್ ಡಿವಿಸಿಬಲ್ ಬೈ ಸಿಕ್ಸ್ ಇಟ್ ಸೆಲ್ಫು ಹಾಗೆ ನಾವು ಫೈವ್ ತಗೊಂಡ್ರೆ ಅದು ಏನು ಬರುತ್ತೆ ಫ್ಯಾಕ್ಟರ್ಸು ಒನ್ ಮತ್ತು ಫೈವ್ ಮಾತ್ರ ಆಗಿರುತ್ತೆ ಬೇರೆ ಯಾವುದು ಬರೋದಿಲ್ಲ ಸೆವೆನ್ ತೊಗೊಂಡ್ರೆ ಅದರ ಫ್ಯಾಕ್ಟರ್ಸ್ ಏನಾಗಿರುತ್ತೆ ಒನ್ ಮತ್ತು ಸೆವೆನ್ ಮಾತ್ರ ಆಗಿರುತ್ತೆ ಇಟ್ ಇಸ್ ಕ್ಲಿಯರ್ ಅದನ್ನೇ ಏಯ್ಟೀನ್ ಅಂತ ನಾವು ತೊಗೊಳ್ತೀವಿ ಏಯ್ಟೀನ್ ದ ಫ್ಯಾಕ್ಟರ್ಸ್ ಏನು ಒನ್ನಿಂದ ಡಿವೈಡ್ ಆಗುತ್ತೆ ಟೂ ಇಂದ ಡಿವೈಡ್ ಆಗುತ್ತೆ ತ್ರೀಯಿಂದ ಡಿವೈಡ್ ಆಗುತ್ತೆ ಸಿಕ್ಸಿಂದ ಆಗುತ್ತೆ ಇಂದ ಆಗುತ್ತೆ ಹಾಗೆ ಇಂದ ಆಗುತ್ತೆ ಅಂದರೆ ಏನು ದೀಸ್ ಆರ್ ದ ಫ್ಯಾಕ್ಟರ್ ಆಫ್ ಏಯ್ಟೀನ್ ಅಂತ ಕರಿತೀವಿ ಯಾವುದೆಲ್ಲ ಫ್ಯಾಕ್ಟ್ರಿ ಇದೆ ಟ್ವೆಂಟಿ ಫೋರ್ ಅಂತ ತೊಗೊಂಡ್ರೆ ಯಾವುದ್ಯಾವುದು ಫ್ಯಾಕ್ಟರ್ಸ್ ಬರುತ್ತೆ ಒನ್ ಈಸ್ ಎ ಫ್ಯಾಕ್ಟ್ರಿ ಆಫ್ ಟ್ವೆಂಟಿ ಫೋರ್ ಟೂ ಈಸ್ ಎ ಫ್ಯಾಕ್ಟರ್ ಆಫ್ ಟ್ವೆಂಟಿ ಫೋರ್ ತ್ರೀಯಿಂದ ಡಿವೈಡ್ ಆಗುತ್ತ ಎಸ್ ತ್ರೀ ಈಸ್ ಎ ಫ್ಯಾಕ್ಟ್ರಿ ಆಫ್ ಟ್ವೆಂಟಿ ಫೋರ್ ಫೋರ್ ಇಂದ ಡಿವೈಡ್ ಆಗುತ್ತಾ ಎಸ್ ಫೋರ್ ಈಸ್ ಎ ಫ್ಯಾಕ್ಟ್ರಿ ಆಫ್ ಟ್ವೆಂಟಿ ಫೋರ್ ಸಿಕ್ಸ್ ಇಂದ ಆಗತ್ತಾ ಎಸ್ ಸಿಕ್ಸ್ ಈಸ್ ಎ ಫ್ಯಾಕ್ಟ್ರ್ ಆಫ್ ಟ್ವೆಂಟಿ ಫೋರ್ ಹಾಗೆ ಏಯ್ಟ್ ಈಸ್ ಎ ಫ್ಯಾಕ್ಟ್ರ್ ಆಫ್ ಟ್ವೆಂಟಿ ಫೋರ್ ದ ನೆಕ್ಸ್ಟು ಟ್ವೆಲ್ ಈಸ್ ಎ ಫ್ಯಾಕ್ಟ್ರ್ ಆಫ್ ಟ್ವೆಂಟಿ ಫೋರ್ ಟ್ವೆಂಟಿ ಫೋರ್ ಈಸ್ ಎ ಫ್ಯಾಕ್ಟರ್ ಆಫ್ ಟ್ವೆಂಟಿ ಫೋರ್ ದೀಸ್ ಆರ್ ಫ್ಯಾಕ್ಟರ್ಸ್ ಅಂತ ಕರಿತೀವಿ ಇಲ್ಲಿ ನಾವು ನೋಡಿದರೆ ಟ್ವೆಂಟಿ ಫೋರ್ ಈಸ್ ಡಿವೈಡೆಡ್ ಬೈ ಸಿಕ್ಸು ಸಿಕ್ ಫೋರನ್ನು ಕೋಶಂಟ್ ಅಂತ ಕರಿತೀವಿ ಸಿಕ್ಸನ್ನು ಡಿವೈಸರ್ ಅಂತ ಕರಿತೀವಿ ಯಾವ ನಂಬರನ್ನು ಸಿಕ್ಸಿಂದ ಡಿವೈಡ್ ಮಾಡ್ತಾ ಇದ್ದೀವಿ ಅದನ್ನು ಡಿವಿಡೆಂಟ್ ಅಂತ ಕರಿತೀವಿ ರಿಮೈಂಡರ್ ಅಂತ ಕರಿತೀವಿ ಸಪೋಸ್ ರಿಮೈಂಡರ್ ಇಲ್ಲಿ ಏನಾಗಿರುತ್ತೆ ಜೀರೋ ಆಗಿರುತ್ತೆ ಹಾಗಾಗಿ ಫೋರ್ ಇಸ್ ಎ ಫ್ಯಾಕ್ಟರ್ ಆಫ್ ಟ್ವೆಂಟಿ ಫೋರ್ ಅಂತ ಹೇಳ್ಬೋದು ಸಿಕ್ಸ್ ಇಸ್ ಎ ಫ್ಯಾಕ್ಟರ್ ಆಫ್ ಟ್ವೆಂಟಿ ಫೋರ್ ಅಂತ ಕರಿಬೋದು ದ ನೆಕ್ಸ್ಟ್ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ಸ್ ಅಂತ ಬರುತ್ತೆ ಅಥವಾ ದ ಗ್ರೇಟೆಸ್ಟ್ ಕಾಮನ್ ಡಿವೈಸರ್ ಅಂತಲೂ ಹೇಳ್ತಾರೆ ಈ ವರ್ಡ್ಸೆಲ್ಲ ನಮಗೆ ಗೊತ್ತಿರಬೇಕು ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ಸ್ ಹಾಗಿದ್ರೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ಸ್ ಅಂದರೆ ಏನು ದ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ಸ್ ಮೀನ್ಸ್ ಎರಡು ನಂಬರ್ಸ್ ಇರುತ್ತೆ ಸಪೋಸ್ ಹಿಯರ್ ಟ್ವೆಲ್ ಅಂತ ತಗೊಳ್ಳಿ ಹಾಗೆ ಏಯ್ಟೀನ್ ಅಂತ ತಗೊಳ್ತೀವಿ ಇದರ ಫ್ಯಾಕ್ಟರ್ಸನ್ನು ಬರಿತೀವಿ ವ್ಯಾಲ್ಯೂ ಇನ್ನ ಫ್ಯಾಕ್ಟರ್ಸ್ ಯಾವುದು ಒನ್ನು ಟೂ ತ್ರೀ ತ್ರೀಯಿಂದ ಡಿವೈಡ್ ಆಗುತ್ತೆ ಫೋರ್ ಇಂದ ಡಿವೈಡ್ ಆಗುತ್ತೆ ಸಿಕ್ಸಿಂದ ಆಗಿರುತ್ತೆ ಟ್ವೆಲ್ವಿಂದ ಆಗಿರುತ್ತೆ ಏಯ್ಟೀನನ್ನು ತೊಗೊಂಡ್ರೆ ಒನ್ನಿಂದ ಡಿವೈಡ್ ಆಗುತ್ತೆ ಇಂದ ಡಿವೈಡ್ ಆಗುತ್ತೆ ತ್ರೀಯಿಂದ ಡಿವೈಡ್ ಆಗುತ್ತೆ ಹಾಗೆ ಸಿಕ್ಸಿಂದನೂ ಡಿವೈಡ್ ಆಗುತ್ತೆ ನೈನಿಂದ ಡಿವೈಡ್ ಆಗುತ್ತೆ ಹಾಗೆ ಏಯ್ಟೀನಿಂದ ಡಿವೈಡ್ ಆಗುತ್ತೆ ಇದು ಟೂ ನಂಬರ್ಸನ್ನು ತೊಗೊಂಡಾಗ ಟ್ವೆಲ್ವ್ ಮತ್ತು ಏಯ್ಟೀನ್ ದೀಸ್ ಟು ಆರ್ ದ ನಂಬರ್ಸು ಹಿಯರ್ ದ ಡಿವೈಸರ್ಸ್ ಆಫ್ ಟ್ವೆಲ್ ಗೊತ್ತಿದೆ ಡಿವೈಸರ್ ಆಫ್ ಅಥವಾ ಫ್ಯಾಕ್ಟರ್ಸ್ ಆಫ್ ಏಯ್ಟೀನ್ ಗೊತ್ತಿದೆ ಇದರಲ್ಲಿ ಕಾಮನ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ ಕಾಮನ್ ಫ್ಯಾಕ್ಟರ್ಸ್ ಯಾವ್ದೆಲ್ಲ ಕಾಮನ್ ಫ್ಯಾಕ್ಟರ್ಸು ಒನ್ ಅನ್ನೋದು ಎರಡನ್ನು ಡಿವೈಡ್ ಮಾಡುತ್ತೆ ಟೂ ಅನ್ನೋದು ಎರಡನ್ನು ಡಿವೈಡ್ ಮಾಡುತ್ತೆ ತ್ರೀ ಇಸ್ ಡಿವೈಡ್ಸ್ ಟ್ವೆಲ್ ಆ್ಯಂಡ್ ಏಯ್ಟೀನು ಹಾಗೆ ಸಿಕ್ಸ್ ಈಸ್ ಡಿವೈಡ್ಸ್ ಟ್ವೆಲ್ ಆ್ಯಂಡ್ ಏಯ್ಟೀನು ಸಿಕ್ಸ್ ಇದು ನಾಲ್ಕು ಕಾಮನ್ ಫ್ಯಾಕ್ಟರ್ಸ್ ಆಗಿದೆ ಎರಡನ್ನು ಟ್ವೆಲ್ವ್ ಮತ್ತು ಏಯ್ಟೀನ್ ಇದು ಎರಡನ್ನೂ ಡಿವೈಡ್ ಮಾಡುವಂಥ ಕಾಮನ್ ಫ್ಯಾಕ್ಟರ್ಸ್ ಯಾವುದು ಒನ್ನು ಟೂ ತ್ರೀ ಮತ್ತು ಸಿಕ್ಸು ಕ್ಲಿಯರಾ ಇದರಲ್ಲಿ ಹೈಯೆಸ್ಟ್ ಎಷ್ಟಿದೆ ದ ಗ್ರೇಟೆಸ್ಟ್ ಕಾಮನ್ ಫ್ಯಾಕ್ಟರ್ಸು ಇದನ್ನೇ ನಾವು ಜಿ ಸಿ ಡಿ ಅಥವಾ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ಸ್ ಅಂತ ಹೇಳ್ಬೋದು ಅಥವಾ ದ ಗ್ರೇಟೆಸ್ಟ್ ಕಾಮನ್ ಡಿವೈಸರ್ ಅಂತಲೂ ಬರೀತಾರೆ ದ ಜಿ ಸಿ ಡಿ ಅಂತ ಹೇಳಿದರೆ ದ ಗ್ರೇಟೆಸ್ಟ್ ಕಾಮನ್ ಡಿವೈಸರ್ಸ್ ಕಾಮನ್ ಡಿವೈಸರ್ಸ್ ಅಥವಾ ಕಾಮನ್ ಫ್ಯಾಕ್ಟರ್ಸ್ ಆಗಿರಬೇಕು ಅದರಲ್ಲಿ ಹೈಯೆಸ್ಟ್ ಯಾವುದಿದೆ ಸಿಕ್ಸ್ ಇದೆ ಈ ಸಿಕ್ಸನ್ನು ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ಸ್ ಅಂತ ಹೇಳೋದು ಅಂದರೆ ಏನು ಸಪೋಸ್ ಎ ಮತ್ತು ಬಿ ಅನ್ನುವಂಥ ನಂಬರ್ ಇದೆ ಇದರ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ಸು ಸಿ ಅಂತ ಹೇಳಿದರೆ ಈ ಸಿ ಡಿವೈಡ್ಸ್ ಎ ಸಿ ಡಿವೈಡ್ಸ್ ಬಿ ಆಗಿರಬೇಕು ಸಿ ಇಸ್ ಎ ಫ್ಯಾಕ್ಟರ್ ಆಫ್ ಎ ಆಗಿರಬೇಕು ಸಿ ಇಸ್ ಎ ಫ್ಯಾಕ್ಟರ್ ಆಫ್ ಬಿ ಇದು ಕಾಮನ್ ಫ್ಯಾಕ್ಟರಿನ ಡೆಫಿನೇಷನ್ನು ಸಿ ಇಸ್ ಎ ಫ್ಯಾಕ್ಟರ್ ಆಫ್ ಎ ಸಿ ಇಸ್ ಎ ಫ್ಯಾಕ್ಟರ್ ಆಫ್ ಬಿ ಸಿ ಅನ್ನೋದು ಎಯನ್ನು ಡಿವೈಡ್ ಮಾಡಬೇಕು ಸಿ ಅನ್ನೋದು ಬಿ ಅನ್ನು ಡಿವೈಡ್ ಮಾಡಬೇಕು ಹಾಗೆ ಉಳ್ದಂಥ ಫ್ಯಾಕ್ಟರ್ಸನ್ನು ಫ್ಯಾಕ್ಟರ್ಸ್ಗಳು ಇದಕ್ಕೆ ಡಿವೈಡ್ ಆಗಿರಬೇಕು ಸಪೋಸ್ ಡಿ ಡಿವೈಡ್ಸ್ ಎ ಆ್ಯಂಡ್ ಡಿ ಡಿವೈಡ್ಸ್ ಬಿ ಆದರೆ ದಿಸ್ ಡಿ ಇಸ್ ಆಲ್ಸೋ ಡಿವೈಡ್ಸ್ ಸಿ ಆಗಿರಬೇಕು ಇಲ್ಲಿ ಗೊತ್ತಿರಬೇಕು ಸಿಕ್ಸ್ ಸಿಕ್ಸಿನ ಫ್ಯಾಕ್ಟರ್ಸ್ ಒನ್ ಈಸ್ ಎ ಫ್ಯಾಕ್ಟರ್ ಆಫ್ ಸಿಕ್ಸು ಟೂ ಈಸ್ ಎ ಫ್ಯಾಕ್ಟರ್ ಆಫ್ ಸಿಕ್ಸು ತ್ರೀ ಈಸ್ ಎ ಫ್ಯಾಕ್ಟರ್ ಆಫ್ ಸಿಕ್ಸು ಹಾಗಾಗಿ ಉಳಿದೆಲ್ಲ ಫ್ಯಾಕ್ಟರ್ಸು ಅದಕ್ಕೆ ಫ್ಯಾಕ್ಟರ್ ಆಗಿರುತ್ತೆ ಇದೇ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ಸ್ ಅಥವಾ ಗ್ರೇಟೆಸ್ಟ್ ಕಾಮನ್ ಡಿವೈಸರ್ಸ್ ಅಂತ ಹೇಳ್ತಾರೆ ಜಸ್ಟ್ ನಿಮಗೆ ಐಡಿಯಾ ಗೊತ್ತಿದ್ದರೆ ಆಯಿತು ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ಸ್ ನೀವು ಇಲ್ಲಿ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ಸ್ ಅಂದರೆ ವರ್ಡ್ಸು ಏನು ಅನ್ನೋದು ಮೀನಿಂಗ್ ಅಷ್ಟೇ ಗೊತ್ತಿದ್ರೆ ಆಯಿತು ನೀವು ಅರ್ಥ ಮಾಡ್ಕೋಬೇಕು ಬ್ಯಾಹೆಟ್ ಮಾಡೋದೆಲ್ಲ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ಸ್ ನೇಮಲ್ಲೇ ಇದೆ ಕಾಮನ್ ಫ್ಯಾಕ್ಟರ್ಸಲ್ಲೇ ಹೈಯೆಸ್ಟು ಅಂತ ಯಾವುದು ಎರಡು ನಂಬರ್ಸನ್ನು ಕೊಟ್ಟಾಗ ಇದು ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ಸು ಎರಡರದ್ದು ಕಾಮನ್ ಫ್ಯಾಕ್ಟರ್ ಆಗಿರುತ್ತೆ ಅದರಲ್ಲೇ ಹೈಯೆಸ್ಟ್ ಇರುತ್ತೆ ಕಂಡೀಷನ್ ಏನು ಉಳಿದೆಲ್ಲ ಫ್ಯಾಕ್ಟರ್ಸು ಅದಕ್ಕೆ ಫ್ಯಾಕ್ಟರ್ಸ್ ಆಗಿರುತ್ತೆ ಇದು ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ಸಿನ ಡೆಫಿನಿಷನ್ಸ್ ಅಥವಾ ರಿಸಲ್ಟ್ಸ್ ಓನ್ಲಿ ನೆನಪಿದ್ರೆ ಆಯ್ತು ನಿಮಗೆ ರಿಸಲ್ಟ್ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ಸ್ ಎಚ್ ಸಿ ಎಫ್ ಅಂದ್ರೆ ಏನು ಅಥವಾ ಜಿ ಸಿ ಡಿ ಅಂದ್ರೆ ಏನು ಇದು ಮೀನಿಂಗ್ ಗೊತ್ತಿರಲಿ ನೆಕ್ಸ್ಟ್ ಬರುತ್ತೆ ಏನು ದ ಸ್ಮಾಲೆಸ್ಟ್ ಆಫ್ ದ ಕಾಮನ್ ಮಲ್ಟಿಪಲ್ಸ್ ಈಸ್ ಕಾರ್ಡ್ ದ ಲೀಸ್ಟ್ ಕಾಮನ್ ಮಲ್ಟಿಪಲ್ಸ್ ಅಂತ ಕರಿತೀವಿ ಎಲ್ ಸಿ ಎಮ್ ಲಸ ಅಂತ ಕರಿತೀವಿ ಅಲ್ಲ ಇದು ಮಸ ಅನ್ನ ಇದು ಲಸ ಅಂತ ಅಂದರೆ ಏನು ಎಲ್ ಸಿ ಎಮ್ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟು ಮ್ಯಾಥಮೆಟಿಕ್ಸಲ್ಲಿ ಎಲ್ ಸಿ ಎಮ್ ಅನ್ನು ನಾವು ಎಲ್ಲ ಕಡೆ ಯೂಸ್ ಮಾಡ್ತೀವಿ ಎಲ್ ಸಿ ಎಮ್ ಅಂದರೆ ಏನು ದ ಲೀಸ್ಟ್ ಕಾಮನ್ ಮಲ್ಟಿಪಲ್ ಎರಡು ಸಂಖ್ಯೆ ಇರುತ್ತೆ ಸಪೋಸ್ ಇಲ್ಲಿ ತೊಗೊಂಡಂಥ ಸಿಕ್ಸ್ ಮತ್ತು ಯಾವುದೇ ಸಂಖ್ಯೆಯನ್ನು ತಗೋಬೋದು ಏಟ್ ಅಂತ ತಗೊಳ್ತೀರಿ ಸಿಕ್ಸ್ ಮತ್ತು ಏಟನ್ನು ತಗೊಂಡ್ರೆ ದ ಎಲ್ ಸಿ ಎಮ್ ಆಫ್ ಲಸ ಆಫ್ ಸಿಕ್ಸ್ ಮತ್ತು ಏಯ್ಟೀನ್ ಅಂದ್ರೇನು ಏನು ಇದು ಲೀಸ್ಟ್ ಕಾಮನ್ ಮಲ್ಟಿಪಲ್ಸ್ ಇದರ ಮಲ್ಟಿಪಲ್ಸನ್ನು ಬರೀತೀರಿ ಸಿಕ್ಸಿನ ಮಲ್ಟಿಪಲ್ಸ್ ಯಾವ್ದು ಬರುತ್ತೆ ಸಿಕ್ಸ್ ಇಂಟು ಒನ್ ಸಿಕ್ಸು ಸಿಕ್ಸ್ ಇಂಟು ಟೂ ಟ್ವೆಲ್ ಆಗುತ್ತೆ ಸಿಕ್ಸ್ ಇಂಟು ತ್ರೀ ಮಾಡಿದರೆ ಏಯ್ಟೀನ್ ಬರುತ್ತೆ ಸಿಕ್ಸ್ ಇಂಟು ಫೋರ್ ಮಾಡಿದರೆ ಟ್ವೆಂಟಿ ಫೋರು ಸಿಕ್ಸ್ ಇಂಟು ಫೈವ್ ಮಾಡಿದರೆ ತರ್ಟಿ ಇವೆಲ್ಲ ಮಲ್ಟಿಪಲ್ಸ್ ಆಫ್ ಸಿಕ್ಸ್ ಏಯ್ಟಿನ ಮಲ್ಟಿಪಲ್ಸ್ ಯಾವುದು ಏಯ್ಟ್ ಇಂಟು ಒನ್ ಮಾಡಿದರೆ ಏಯ್ಟು ಏಯ್ಟ್ ಇಂಟು ಟೂ ಮಾಡಿದರೆ ಸಿಕ್ಸ್ಟೀನು ಏಯ್ಟ್ ಇಂಟು ತ್ರೀ ಮಾಡಿದರೆ ಟ್ವೆಂಟಿ ಫೋರು ಏಯ್ಟ್ ಇಂಟು ಫೋರ್ ಮಾಡಿದರೆ ತರ್ಟಿ ಟು ಹೀಗೆ ಬರಿತಾ ಹೋಗ್ತೀರಿ ಅಲ್ವಾ ಇಲ್ಲಿ ತರ್ಟಿ ಬರುತ್ತೆ ತರ್ಟಿ ಸಿಕ್ಸ್ ಬರುತ್ತೆ ಆಮೇಲೆ ಫೋರ್ಟಿ ಟು ಬರುತ್ತೆ ಹೀಗೆ ಬರ್ತಾ ಹೋಗುತ್ತೆ ಫೋರ್ಟಿ ಏಯ್ಟ್ ಬರುತ್ತೆ ರೈಟಾ ಇಲ್ಲಿ ತರ್ಟಿ ಟು ಆಯಿತು ಫೋರ್ಟಿ ಬಂತು ಫೋರ್ಟಿ ಏಯ್ಟ್ ಬಂತು ಹೀಗೆ ಬರಿತಾ ಬರ್ತೀವಿ ಇದರಲ್ಲಿ ಇದರ ಮಲ್ಟಿಪಲ್ಲು ಎರಡರ ಮಲ್ಟಿಪಲ್ ಆಗಿರಬೇಕು ಅದು ಏನಾಗಿರಬೇಕು ಲೀಸ್ಟ್ ಕಾಮನ್ ಮಲ್ಟಿಪಲ್ ಕಾಮನ್ ಮಲ್ಟಿಪಲ್ ಎಷ್ಟು ಬರುತ್ತೆ ಇನ್ಫೈನೈಟ್ ಬರುತ್ತೆ ಇಲ್ಲಿ ಟ್ವೆಂಟಿ ಫೋರ್ ಅನ್ನೋದು ಕಾಮನ್ನು ಕಾಮನ್ ಮಲ್ಟಿಪಲ್ಸ್ ಯಾವುದು ಕಾಮನ್ ಆಗಿ ಟ್ವೆಂಟಿ ಫೋರು ಫೋರ್ಟಿ ಏಟು ಎರಡರಲ್ಲೂ ಇದೆ ಹೀಗೆ ನಾವು ಬರೀತಾ ಹೋದಾಗ ಇನ್ನು ಬರ್ತಾ ಹೋಗುತ್ತೆ ಟ್ವೆಂಟಿ ಫೋರ್ ಅಂದರೆ ಫೋರ್ಟಿ ಏಯ್ಟ್ ಬರುತ್ತೆ ಆಮೇಲೆ ಸೆವೆಂಟಿ ಟೂ ಬರುತ್ತೆ ಇವೆಲ್ಲ ಕಾಮನ್ ಅಂದರೆ ಏನು ಟ್ವೆಂಟಿ ಫೋರು ಫೋರ್ಟಿ ಏಯ್ಟು ಸೆವೆಂಟಿ ಟೂ ಹೀಗೆ ಬರೀತ ನೈಂಟಿ ಸಿಕ್ಸು ಇವೆಲ್ಲ ಕಾಮನ್ ಮಲ್ಟಿಪಲ್ ಇನ್ಫೈನೆಟ್ ಬರುತ್ತೆ ಅದರಲ್ಲಿ ಲೀಸ್ಟು ಅಂದರೆ ಏನು ದ ಸ್ಮಾಲೆಸ್ಟು ಯಾವುದಾಗಿರುತ್ತೆ ಟ್ವೆಂಟಿ ಫೋರ್ ಆಗಿರುತ್ತೆ ಹಾಗಾಗಿ ಏನಂತ ಹೇಳ್ತೀವಿ ಎಲ್ ಸಿ ಎಮ್ ಆಫ್ ಸಿಕ್ಸ್ ಆ್ಯಂಡ್ ಏಯ್ಟ್ ಈಸ್ ಟ್ವೆಂಟಿ ಫೋರ್ ಅಂತ ಲಾಸ್ ಕಂಡುಹಿಡಿಯೋದು ಹೈಸ್ಕೂಲಲ್ಲಿ ಕಲ್ತಿದ್ದೀವಿ ಬಟ್ ಇಲ್ಲಿ ವರ್ಡ್ಸ್ ಗೊತ್ತಿರಲಿ ಎಲ್ ಸಿ ಎಮ್ ಅಂತ ಕರಿತೀವಿ ಎಲ್ ಸಿ ಎಮ್ ಅಂದರೆ ಲೀಸ್ಟ್ ಕಾಮನ್ ಮಲ್ಟಿಪಲ್ ಲೀಸ್ಟ್ ಕಾಮನ್ ಮಲ್ಟಿಪಲ್ ಏನಾಗಿರುತ್ತೆ ಇಲ್ಲಿ ಟ್ವೆಂಟಿ ಫೋರ್ ಆಗಿರುತ್ತೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ಸ್ ಕಾಮನ್ ಫ್ಯಾಕ್ಟರ್ಸನ್ನು ಕಂಡು ಅದರಲ್ಲಿ ಹೈಯೆಸ್ಟ್ ಇರೋದನ್ನು ಹೈಯೆಸ್ಟ್ ಕಾಮನ್ ಫ್ಯಾಕ್ಟ್ ಅಂತ ಕರಿತೀವಿ ಇಲ್ಲಿ ಮಲ್ಟಿಪಲ್ಸನ್ನು ಕಂಡುಹಿಡಿತೀವಿ ಅದರಲ್ಲಿ ಲೀಸ್ಟು ಅತ್ಯಂತ ಚಿಕ್ಕದು ಕಾಮನ್ ಮಲ್ಟಿಪಲ್ಸಲ್ಲಿ ಅತ್ಯಂತ ಚಿಕ್ಕದು ಯಾವುದು ನೋಡ್ತೀವಿ ಅದನ್ನು ಎಲ್ ಸಿ ಎಮ್ ಅಂತ ಕರಿತೀವಿ ಎರಡು ನಂಬರ್ ಕೊಟ್ಟರೆ ಅದರ ಲೀಸ್ಟ್ ಕಾಮನ್ ಮಲ್ಟಿಪಲ್ಸ್ ಎರಡು ಕೊಡ್ಬೋದು ಮೂರು ಕೊಡ್ಬೋದು ಇಲ್ಲೂ ಅಷ್ಟೇ ನಿಮಗೆ ಬೇಕಾದಂಥ ಸಂಖ್ಯೆ ಕೊಟ್ಟಾಗ ದ ಕಾಮನ್ ಫ್ಯಾಕ್ಟರ್ಸ್ ಎಷ್ಟು ಅದರಲ್ಲಿ ಹೈಯೆಸ್ಟ್ ಕಾಮನ್ ಫ್ಯಾಕ್ಟ್ ಯಾವುದು ಅಥವಾ ಲೀಸ್ಟ್ ಕಾಮನ್ ಮಲ್ಟಿಪಲ್ ಎಂದರೆ ಏನು ಈ ವರ್ಡ್ಸು ವೆರಿ ವೆರಿ ಇಂಪಾರ್ಟೆಂಟು ದ ನೆಕ್ಸ್ಟ್ ಕಾನ್ಸೆಪ್ಟು ದ ಈವನ್ ನಂಬರ್ಸ್ ಅಂತ ಬರುತ್ತೆ ಈ ಫ್ಯಾಕ್ಟರ್ಸನ್ನು ಕಂಡು ಮೇಲೆ ನಾವು ಡೆಫಿನಿಷನ್ ಆಫ್ ಈವನ್ ನಂಬರ್ಸಿಗೆ ಬರ್ತೀವಿ ದ ಈವನ್ ನಂಬರ್ಸ್ ಆರ್ ದಿ ನಂಬರ್ಸು ದಟ್ ಆರ್ ಈವನ್ ಈವನ್ ಅಂದರೆ ಏನು ಎಕ್ಸಾಕ್ಟ್ಲಿ ಡಿವೈಡೆಡ್ ಬೈ ಟು ಅಂದರೆ ಯಾವ ನಂಬರ್ಸನ್ನು ಕರೆಕ್ಟಾಗಿ ಎರಡು ಪಾರ್ಟ್ ಮಾಡಲಿಕ್ಕಾಗತ್ತೆ ಅಂಥ ನಂಬರ್ಸನ್ನು ಅದು ನ್ಯಾಚುರಲ್ ನಂಬರ್ಸೇ ಆಗಿರಬೇಕು ಅರ್ಧ ಅರ್ಧ ಮಾಡಿದಾಗ ಅದು ನ್ಯಾಚುರಲ್ ನಂಬರ್ಸೇ ಬರಬೇಕು ಅಂದರೆ ಕರೆಕ್ಟಾಗಿ ಟೂ ಇಂದ ಡಿವೈಡ್ ಮಾಡಿದಾಗ ನೋ ರಿಮೈಂಡರ್ಸ್ ರಿಮೈಂಡ್ರೀಸ್ ಜೀರೋ ಬರಬೇಕು ಅದನ್ನು ಈವನ್ ನಂಬರ್ಸ್ ಅಂತ ಕರಿತೀವಿ ಈವನ್ ನಂಬರ್ಸ್ ಆರ್ ದ ನಂಬರ್ಸ್ ದಟ್ ಆರ್ ಈವನ್ ಈವನ್ ಅಂದ್ರೆ ಏನು ಎಕ್ಸಾಕ್ಟ್ಲಿ ಡಿವೈಡೆಡ್ ಬೈ ಟೂ ಎಕ್ಸಾಕ್ಟ್ ಆಗಿ ಟೂ ಪಾರ್ಟ್ಸ್ ಆಗಿ ಡಿವೈಡ್ ಮಾಡುವಂಥ ನಂಬರ್ಸ್ ಆ ಕಡೆ ಈ ಕಡೆ ಕರೆಕ್ಟ್ ಬರಬೇಕು ಅದನ್ನು ನಾವು ಈವನ್ ನಂಬರ್ಸ್ ಅಂತ ಕರಿತೀವಿ ದ ಸೆಟ್ ಆಫ್ ಇವನ್ ನಂಬರ್ಸ್ ಅಂದರೆ ಏನು ಟೂ ಫೋರ್ ಸಿಕ್ಸ್ ಏಟ್ ಇದನ್ನ ನ್ಯಾಚುರಲ್ ನಂಬರ್ಸಲ್ಲಿ ಅಲ್ಲಿ ತಗೊಂಡಾಗ ಇದನ್ನು ನಾವು ಇವನ್ ನಂಬರ್ಸ್ ಅಂತ ಹೇಳ್ತೀವಿ ಅಂದರೆ ಏನು ಟೂ ಇದೆ ಎಕ್ಸಾಕ್ಟ್ ಆಗಿ ಪಾರ್ಟ್ಸ್ ಆಗಿ ಡಿವೈಡ್ ಮಾಡಬಹುದು ಅಂತ ಇಲ್ಲೊಂದು ಪಾರ್ಟು ಇಲ್ಲೊಂದು ಪಾರ್ಟ್ ಬರುತ್ತೆ ಫೋರ್ ಇದೆ ಒನ್ ಟೂ ತ್ರೀ ಫೋರ್ ಇದೆ ಎಕ್ಸಾಕ್ಟ್ ಆಗಿ ಡಿವೈಡ್ ಮಾಡ್ಬೋದು ದರ್ ಫೋರ್ ಟೂ ಪಾರ್ಟ್ಸ್ ಆಗಿ ಡಿವೈಡ್ ಮಾಡಬಹುದಲ್ಲ ಟೂ ಡಿವೈಡೆಡ್ ಬೈ ಟೂ ರಿಮೈಂಡರ್ ಏನು ಬರುತ್ತೆ ಜೀರೋ ಬರುತ್ತೆ ಫೋರ್ ಡಿವೈಡೆಡ್ ಬೈ ಟು ರಿಮೈಂಡರ್ ಏನು ಬರುತ್ತೆ ಜೀರೋ ಬರುತ್ತೆ ಸಿಕ್ಸ್ ಡಿವೈಡೆಡ್ ಬೈ ಟು ಅದನ್ನು ಸಿಕ್ಸನ್ನು ಹೇಗೆ ಬರಿತೀವಿ ತ್ರೀ ತ್ರೀ ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತೀವಿ ಟೂ ಅನ್ನು ಒನ್ ಒನ್ ಪಾರ್ಟ್ ಆಗಿ ಡಿವೈಡ್ ಮಾಡ್ತೀವಿ ಫೋರನ್ನು ಟೂ ಟೂ ಆಗಿ ಡಿವೈಡ್ ಮಾಡ್ತೀವಿ ಎಕ್ಸಾಕ್ಟ್ಲಿ ಟೂ ಪಾರ್ಟ್ಸ್ ಆಗಿ ಡಿವೈಡ್ ಮಾಡುವಾಗಿರಬೇಕು ನ್ಯಾಚುರಲ್ ನಂಬರ್ಸ್ ಆಗಿರಬೇಕು ಅದನ್ನು ನಾವು ಈ ಒನ್ ನಂಬರ್ ಸಿಂಪಲ್ಲಾಗಿ ಹೇಳಿದರೆ ಎ ನಂಬರ್ ಈಸ್ ಡಿವಿಸಿಬಲ್ ಬೈ ಟು ದೆನ್ ದ ನಂಬರ್ಸ್ ಆರ್ ಸೆಟ್ ಟು ಬಿ ಈವನ್ ನಂಬರ್ಸ್ ಅಂತ ಹೇಳ್ತಾರೆ ನಾನಿಲ್ಲಿ ನ್ಯಾಚುರಲ್ ನಂಬರ್ಸಲ್ಲಿ ಹೇಳಿದ್ದೀನಿ ಈವನ್ ನ್ಯಾಚುರಲ್ ನಂಬರ್ಸ್ ಸ್ಟಾರ್ಟಿಂಗ್ ಫ್ರಾಮ್ ಟೂ ಟೂ ಇಂದ ಸ್ಟಾರ್ಟ್ ಆಗುತ್ತೆ ಫೋರು ಸಿಕ್ಸು ಏಯ್ಟು ಟೆನ್ನು ಹೀಗೆ ಎಷ್ಟು ಬರುತ್ತೆ ಇಟ್ ಈಸ್ ಇನ್ಫೈನೆಟ್ ಇನ್ಫೈನೆಟ್ಲಿ ಹೀಗೆ ಬರಿತಾ ಹೋಗ್ಬೋದು ನೋ ಎಂಡ್ ಆಗಿರುತ್ತೆ ಇದನ್ನು ಸೆಟ್ ಆಫ್ ಈವನ್ ನಂಬರ್ಸ್ ಅಂತ ಕರೀತಾರೆ ಈವನ್ ನಂಬರ್ಸನ್ನು ಟೂ ಎನ್ ಅಂತ ಬರೀತಾರೆ ದ ಸೆಟ್ ಆಫ್ ಆಲ್ ನಂಬರ್ಸ್ ಮಲ್ಟಿಪಲ್ ಆಫ್ ಟೂ ಅಂತ ಹಿಯರ್ ಎನ್ ಈಸ್ ಬಿಲಾಂಗ್ಸ್ ಟು ದ ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್ ನ್ಯಾಚುರಲ್ ನಂಬರ್ಸ್ ಅಂದರೆ ಏನು ಒನ್ನಿಂದ ಸ್ಟಾರ್ಟ್ ಆಗುತ್ತೆ ಟೂಗೆ ಒನ್ನನ್ನು ಮಲ್ಟಿಪ್ಲೈ ಮಾಡಿದರೆ ಫಸ್ಟ್ ನ್ಯಾಚುರಲ್ ನಂಬರ್ಸ್ ಬರುತ್ತೆ ಗೆ ಟೂ ಇಂದ ಮಲ್ಟಿಪ್ಲೈ ಮಾಡಿದರೆ ಸೆಕೆಂಡ್ ಸಾರಿ ಫಸ್ಟ್ ಇವನ್ ನಂಬರ್ಸ್ ಬರುತ್ತೆ ಟೂಗೆ ಟೂ ಇಂದ ಮಲ್ಟಿಪ್ಲೈ ಮಾಡಿದರೆ ಸೆಕೆಂಡ್ ಈವನ್ ನಂಬರ್ಸ್ ಬರುತ್ತೆ ಗೆ ಟೂಗೆ ಇಂದ ಮಲ್ಟಿಪ್ಲೈ ಮಾಡಿದರೆ ಥರ್ಡ್ ಇವನ್ಸ್ ನಂಬರ್ ಬರುತ್ತೆ ಹೀಗೆ ಇವನ್ ನಂಬರ್ಸನ್ನು ನಾವು ಡಿಫೈನ್ ಮಾಡೋದು ಟು ಎನ್ ಅಂತ ಎನ್ ಬಿಲಾಂಗ್ಸ್ ಟು ದ ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್ ಆಗಿರುತ್ತೆ ಆಡ್ ನಂಬರ್ಸ್ ಅಂತ ಬರುತ್ತೆ ದ ಆಡ್ ನಂಬರ್ಸ್ ದಟ್ ಕ್ಯಾನ್ ನಾಟ್ ಬಿ ಎಕ್ಸಾಕ್ಟ್ಲಿ ಡಿವಿಸಿಬಲ್ ಬೈ ಟು ಯಾವೆಲ್ಲ ನಂಬರ್ಸು ಟೂ ಇಂದ ಡಿವೈಡ್ ಆಗೋಲ್ಲ ನಾಟ್ divisible by ಟು ಅಂದರೆ ಏನು ಆ ಇಂದ ಡಿವೈಡ್ ಮಾಡಿದಾಗ ರಿಮೈಂಡರ್ ಬರಬೇಕು ರಿಮೈಂಡರ್ ಜೀರೋ ಆಗಿರಬಾರ್ದು ಅಂಥ ನಂಬರ್ಸನ್ನು ಆಡ್ ನಂಬರ್ಸ್ ಅಂತ ಕರೀತಾರೆ ನಮಗೆ ಗೊತ್ತಿದೆ ನ್ಯಾಚುರಲ್ ನಂಬರ್ಸ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ನ್ಯಾಚುರಲ್ ನಂಬರ್ಸ್ ಅಂತ ಹೇಳಿದಾಗ ಒನ್ ಟೂ ತ್ರೀ ಹೀಗೆ ಅಪ್ ಟು ಎನ್ ಅಂತ ಹೀಗೆ ಬರಿತಾ ಹೋಗ್ತೀವಿ ಇದು ನ್ಯಾಚುರಲ್ ನಂಬರ್ಸು ಅಲ್ಲ ಇದರಲ್ಲಿ ಟೂ ಫೋರು ಸಿಕ್ಸು ಏಯ್ಟು ಟೆನ್ನು ಹೀಗೆ ಬರುವಂಥ ಎಲ್ಲ ಸಂಖ್ಯೆ ಡಿ ಡಿವಿಸಿಬಲ್ ಬೈ ಟು ಇದನ್ನು ಈವನ್ ನಂಬರ್ಸ್ ಅಂತ ಹೇಳ್ತೀವಿ ಕರೆಕ್ಟಾ ಉಳಿದಂಥ ನಂಬರು ಇಟ್ ಈಸ್ ನಾಟ್ ಡಿವಿಸಿಬಲ್ ಬೈ ಟು ಯಾವುದು ಒನ್ನು ಇಟ್ ಈಸ್ ನಾಟ್ ಈಸಿ ಒನ್ನನ್ನು ಟೂ ಪಾರ್ಟ್ಸ್ ಆಗಿ ಎಕ್ಸಾಕ್ಟ್ ಆಗಲಿ ಡಿವೈಡ್ ಮಾಡ್ಲಿಕ್ಕಾಗತ್ತಾ ಇಲ್ಲ ತ್ರೀಯನ್ನು ಡಿವೈಡ್ ಮಾಡ್ಲಿಕ್ಕಾಗತ್ತಾ ಇಲ್ಲ ಅದು ಇಂಟೀಜರ್ಸೇ ಬರಬೇಕು ಒನ್ ಪಾಯಿಂಟ್ ಫೈವ್ ಒನ್ ಪಾಯಿಂಟ್ ಫೈವ್ ಅಂತ ಹೇಳಬಾರ್ದು ಅದು ನ್ಯಾಚುರಲ್ ನಂಬರ್ಸೇ ಆಗಿರಬೇಕು ನ್ಯಾಚುರಲ್ ನಂಬರ್ಸ್ ಆಗಿ ಟೂ ಪಾರ್ಟ್ಸ್ ಆಗಿ ಎಕ್ಸಾಕ್ಟ್ ಆಗಿ ಡಿವೈಡ್ ಮಾಡಲಿಕ್ಕಾಗಲ್ಲ ಹಾಗೆ ಫೈವ್ ಸೆವೆನ್ನು ನೈನು ದೀಸ್ ಆರ್ ದಿ ಈ ಆಡ್ ನಂಬರ್ಸ್ ಅಂತ ಕರೀತಾರೆ ಇದು ಸಮಸಂಖ್ಯೆ ಮತ್ತು ಬೆಸ ಸಂಖ್ಯೆ ಅಂತ ಹೇಳ್ತಿರಲ್ಲ ಒನ್ ನಂಬರ್ಸ್ ಇವನ್ ನಂಬರ್ಸ್ ಅಂತ ಗೊತ್ತಿರಲಿ ಎಕ್ಸಾಕ್ಟ್ಲಿ ಡಿವಿಸಿಬಲ್ ಬೈ ಟೂ ಆಗಿರುತ್ತೆ ಇಟ್ ಈಸ್ ನಾಟ್ ಡಿವಿಸಿಬಲ್ ಬೈ ಟೂ ಅಂದ್ರೆ ಅದನ್ನ ಆಡ್ ನಂಬರ್ಸ್ ಅಂತ ಹೇಳ್ತಾರೆ ಇವನ್ ನಂಬರ್ಸ್ ಅಂಡ್ ಆಡ್ ನಂಬರ್ಸ್ ಇಲ್ಲೂ ಪ್ರಾಪರ್ಟೀಸ್ ಗೊತ್ತಿರಲಿ ಯಾವುದೇ ಎರಡು ಇವನ್ ನಂಬರ್ಸ್ ಅನ್ನ ನಾವು ಆ್ಯಡ್ ಮಾಡಿದ್ರೆ ಒನ್ ನಂಬರ್ಸೇ ಬರುತ್ತೆ ಅದನ್ನೇ ಯಾವುದೇ ಆ್ಯರ್ಡ್ ಆಡ್ ನಂಬರ್ಸನ್ನು ಆ್ಯಡ್ ಮಾಡಿದರೆ ಈವನ್ ನಂಬರ್ಸ್ ಬರುತ್ತೆ ಆಡ್ ನಂಬರ್ಸ್ ಬರೋದಿಲ್ಲ ಯಾವುದೇ ಆ್ಯಡ್ ನಂಬರ್ಸನ್ನು ತೊಗೊಳ್ಳಿ ಸಪೋಸ್ ಇವನ್ ನಂಬರ್ಸ್ ಇ ಅಂತ ನೀವು ಡಿನೋಟ್ ಮಾಡಿದರೆ ಇಟ್ಸ್ ಕ್ಲಿಯರ್ ಎ ಆ್ಯಂಡ್ ಬಿ ಆರ್ ದ ಟು ಇವನ್ ನ್ಯಾಚುರಲ್ ನಂಬರ್ಸು ಇವನ್ ನಂಬರ್ಸು ಎ ಪ್ಲಸ್ ಬಿ ಈಸ್ ಆಲ್ಸೋ ಈವನ್ ನಂಬರ್ಸೇ ಆಗಿರುತ್ತೆ ಬಟ್ ಎ ಆ್ಯಂಡ್ ಬಿ ಆರ್ ಆಡ್ ನಂಬರ್ಸ್ ಅಂತ ಹೇಳಿದರೆ ಎ ಪ್ಲಸ್ ಬಿ ಮಾಡಿದರೆ ಇಟ್ ಈಸ್ ನಾಟ್ ಎ ಆಡ್ ನಂಬರ್ಸ್ ಎ ಪ್ಲಸ್ ಬಿ ಈಸ್ ಆಲ್ವೇಸ್ ಈವನ್ ನಂಬರ್ಸ್ ಆಗಿರುತ್ತೆ ಯಾವುದೇ ಎರಡು ಆಡ್ ನಂಬರ್ಸನ್ನು ಆ್ಯಡ್ ಮಾಡಿದ್ರು ಈವನ್ ನಂಬರ್ ಬರುತ್ತೆ ಯಾವುದೇ ಎರಡು ಈವನ್ ನಂಬರ್ಸನ್ನು ಆ್ಯಡ್ ಮಾಡಿದ್ರು ಈವನ್ ನಂಬರ್ಸೇ ಬರುತ್ತೆ ಇದು ಡೆಫಿನಿಷನ್ ಆಫ್ ಈವನ್ ಆ್ಯಂಡ್ ಆಡ್ ನಂಬರ್ಸ್ ಈವನ್ ನಂಬರ್ಸನ್ನು ಹೇಗೆ ನೋಟ್ ಮಾಡ್ತೀರಿ ಈ ಟು ಎನ್ ಅಂತ ಮಲ್ಟಿಪಲ್ ಆಫ್ ಟು ಆಡ್ ನಂಬರ್ಸನ್ನು ಹೇಗೆ ಡಿನೋಟ್ ಮಾಡ್ತಾರೆ ಟೂ ಎನ್ ಮೈನಸ್ ಒನ್ ಅಂತ ಇದು ಎನ್ ಬಿಲಾಂಗ್ಸ್ ಟು ದ ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್ ಅಲ್ಲಿ ಎನ್ ಟು ಒನ್ ಹಾಕಿದರೆ ಟು ಮೈನಸ್ ಒನ್ ಒನ್ನು

ಟು ಎನ್ ಅಂತ ಬರಿತೀವಿ ಇವೆಲ್ಲ ಗೊತ್ತಿರಬೇಕು ಈ ಈವನ್ ನಂಬರ್ಸ್ ಇಂಡಿಕೇಟ್ ಟು ಎನ್ ನ್ಯಾಚುರಲ್ ನಂಬರ್ಸಲ್ಲಿ ಇದು ಗೊತ್ತಿರಲಿ ಇದನ್ನೆಲ್ಲ ನಾವು ಡಿಫೈನ್ ಮಾಡೋದು ನ್ಯಾಚುರಲ್ ನಂಬರ್ಸಲ್ಲಿ ಆಡ್ ನಂಬರ್ ನ್ಯಾಚುರಲ್ ನಂಬರ್ಸನ್ನು ಜನರಲ್ ಫಾರ್ಮಲ್ಲಿ ಹೇಗೆ ಬರಿತೀವಿ ಟು ಎನ್ ಮೈನಸ್ ಒನ್ ದ ನೆಕ್ಸ್ಟ್ ಈ ನ್ಯಾಚುರಲ್ ನಂಬರ್ಸನ್ನು ನಾವು ದಿಸ್ ನ್ಯಾಚುರಲ್ ನಂಬರ್ ಈಸ್ ಡಿವೈಡೆಡ್ ಇಂಟು ಟೂ ಪಾರ್ಟ್ಸ್ ಯಾವ ಒನ್ ಈಸ್ ಈವನ್ ನಂಬರ್ಸು ಒಂದನ್ನು ಇವನ್ ನಂಬರ್ಸು ಇನ್ನೊಂದನ್ನು ಆಡ್ ನಂಬರ್ಸ್ ಅಂತ ಇದೆರಡೂ ಸೇರಿದಾಗ ನ್ಯಾಚುರಲ್ ನಂಬರ್ಸ್ ಬರುತ್ತೆ ಯಾವುದು ಈವನ್ ನಂಬರ್ಸ್ ಆ್ಯಂಡ್ ಆಡ್ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ಹೀಗೆ ಬರುತ್ತೆ ಹಾಗಾಗಿ ಟೂ ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತೀವಿ ದ ನೆಕ್ಸ್ಟ್ ಬಂದಾಗ ನೆಕ್ಸ್ಟ್ ಅಗೇನ್ ನ್ಯಾಚುರಲ್ ನಂಬರ್ಸನ್ನು ಇನ್ನೆರಡು ರೀತಿಯಲ್ಲಿ ನಾವು ಡಿವೈಡ್ ಮಾಡಲಿಕ್ಕೆ ಬರುತ್ತೆ ಒಂದು ಪ್ರೈಮ್ ನಂಬರ್ಸ್ ಅಂತ ಪ್ರೈಮ್ ನಂಬರ್ ಹೀಸ್ ಎ ನಂಬರ್ ವಿಚ್ ಹ್ಯಾಸ್ ಎಕ್ಸಾಕ್ಟ್ಲಿ ಟೂ ಫ್ಯಾಕ್ಟರ್ಸ್ ಆ ಫ್ಯಾಕ್ಟರ್ಸ್ ಯಾವುದಾಗಿರಬೇಕು ಅದಕ್ಕೆ ಎರಡೇ ಎರಡು ಫ್ಯಾಕ್ಟರ್ಸ್ ಇರಬೇಕು ಒನ್ ಮತ್ತು ಇಟ್ಸೆಲ್ಫ್ ಅದೇ ನಂಬರ್ಸ್ ಆಗಿರಬೇಕು ಯಾವೆಲ್ಲ ನಂಬರಿಗೆ ಒನ್ ಮತ್ತು ಅದೇ ನಂಬರ್ಸ್ ಫ್ಯಾಕ್ಟರ್ಸ್ ಆಗಿರುತ್ತೆ ಅದನ್ನು ನಾವು ಪ್ರೈಮ್ ನಂಬರ್ಸ್ ಅಂತ ಕರೀತೀವಿ ಅಂದರೆ ಏನೋ ಇಟ್ ಇಂಪ್ಲೈಸ್ ದ್ಯಾಟ್ ದ ನಂಬರ್ ಕ್ಯಾನ್ ಬಿ ಡಿವೈಡೆಡ್ ಓನ್ಲಿ ಬೈ ಒನ್ ಆ್ಯಂಡ್ ಇಟ್ಸ್ ಸೆಲ್ಫ್ ಎಕ್ಸಾಂಪಲನ್ನು ತಗೊಂಡ್ರೆ ಸಪೋಸ್ ಹಿಯರ್ ತ್ರೀ ಅಂತ ಹೇಳ್ತೀವಿ ತ್ರೀಗೆ ಯಾವ್ಯಾವ್ದು ಫ್ಯಾಕ್ಟರ್ಸ್ ಇದೆ ಒನ್ ಮತ್ತು ತ್ರೀ ಟೂ ಅನ್ನು ತಗೊಂಡ್ರೆ ಟೂಗೆ ಯಾವ್ಯಾವ್ದು ಫ್ಯಾಕ್ಟರ್ಸ್ ಇದೆ ಒನ್ ಮತ್ತು ಟೂ ಹಾಗಿದ್ರೆ ಫೋರನ್ನು ತಗೊಂಡ್ರೆ ಫೋರಿಗೆ ಒನ್ ಇದೆ ಟೂ ಫ್ಯಾಕ್ಟರ್ಸು ಮತ್ತು ಫೋರು ಹಾಗೆ ಫೈವ್ ತಗೊಂಡ್ರೆ ಒನ್ನು ಟೂ ಸಾರಿ ಒನ್ ಮತ್ತು ಫೈವ್ಗೆ ಯಾವ್ಯಾವ್ದು ಫ್ಯಾಕ್ಟರ್ಸ್ ಇದೆ ಒನ್ ಆ್ಯಂಡ್ ಫೈ ಸಿಕ್ಸ್ ತೊಗೊಂಡ್ರೆ ಒನ್ ಟೂ ತ್ರೀ ಮತ್ತು ಸಿಕ್ಸು ಅಲ್ವಾ ಈ ರೀತಿಯಲ್ಲಿ ನಾವು ಬರಿತಾ ಬರ್ಬೋದು ಇದರಲ್ಲಿ ಟೂ ಅನ್ನು ನೋಡಿ ಈ ಟೂಗೆ ಫ್ಯಾಕ್ಟರ್ಸ್ ಒನ್ ಆ್ಯಂಡ್ ಟೂ ತ್ರೀಗೆ ಫ್ಯಾಕ್ಟರ್ಸ್ ಒನ್ ಆ್ಯಂಡ್ ತ್ರೀ ಫೈವ್ಗೆ ಫ್ಯಾಕ್ಟರ್ಸ್ ಒನ್ ಆ್ಯಂಡ್ ಫೈವ್ ಸೆವೆನ್ ತೊಗೊಂಡ್ರೂ ಅಷ್ಟೇ ಫ್ಯಾಕ್ಟರ್ಸ್ ಒನ್ ಆ್ಯಂಡ್ ಸೆವೆನ್ನು ದಿಸ್ ನಂಬರ್ ಟೂ ಇರ್ಬೋದು ತ್ರೀ ಇರ್ಬೋದು ಫೈ ಇರ್ಬೋದು ಸೆವೆನ್ನು ಇಟ್ ಹ್ಯಾಸ್ ಫ್ಯಾಕ್ಟರ್ಸ್ ಓನ್ಲಿ ಒನ್ ಆ್ಯಂಡ್ ಇಟ್ಸ್ ಸೆಲ್ಫ್ ಮಾತ್ರ ಅದೇ ಸಂಖ್ಯೆ ಆಗಿರುತ್ತೆ ದರ್ ಫೋರ್ ದಿಸ್ ಟೂ ತ್ರೀ ಫೈವ್ ಸೆವೆನ್ ಆಲ್ ದೀಸ್ ನಂಬರ್ಸ್ ಆರ್ ಕಾರ್ಡ್ ದಿ ಪ್ರೈಮ್ ನಂಬರ್ಸ್ ಅಂತ ಕರೀತಾರೆ ಹಾಗಿದ್ರೆ ನೆಕ್ಸ್ಟ್ ನಂಬರ್ಸ್ ಬರುತ್ತೆ ನೆಕ್ಸ್ಟ್ ಏನು ಕಾಂಪೋಸಿಟ್ ನಂಬರ್ಸ್ ಅಂತ ಬರುತ್ತೆ ಕಾಂಪೋಸಿಟ್ ನಂಬರ್ಸ್ ಅಂತ ಹೇಳಿದರೆ ಏನು ಕಾಂಪೋಸಿಟ್ ನಂಬರ್ ಹ್ಯಾಸ್ ಮೋರ್ ದ್ಯಾನ್ ಟೂ ಫ್ಯಾಕ್ಟರ್ಸ್ ಇದಕ್ಕೆ ಎರಡೇ ಫ್ಯಾಕ್ಟರ್ ಇರುತ್ತೆ ಒನ್ ಮತ್ತು ಅದು ಅದನ್ನು ಬಿಟ್ಟು ಟೂ ಫ್ಯಾಕ್ಟರ್ಗಿಂತ ಹೆಚ್ಚಿಗೆ ಫ್ಯಾಕ್ಟರ್ಸನ್ನು ಹೊಂದಿರುವಂಥ ಸಂಖ್ಯೆ ಇಟ್ ಹ್ಯಾಸ್ ಮೋರ್ ದ್ಯಾನ್ ಟೂ ಫ್ಯಾಕ್ಟರ್ಸ್ ವಿಟ್ ಮೀನ್ಸ್ ಇಟ್ ಗೆಟಿಂಗ್ ಡಿವಿಸಿಬಲ್ ಬೈ ದ ನಂಬರ್ ಒನ್ ಅಂಡ್ ಇಟ್ಸ್ ಎಲ್ಫ್ ಇಟ್ ಕ್ಯಾನ್ ಆಲ್ಸೋ ಬಿ ಡಿವೈಡೆಡ್ ಬೈ ಅಟ್ಲೀಸ್ಟ್ ಒನ್ ನಂಬರ್ಸ್ ನಾವು ಇಂಟೀಜರ್ಸ್ ಅಂತ ಇಂಟೀಜರ್ಸಲ್ಲಿ ಹೇಳ್ಬೋದು ಇಲ್ಲಿ ನಂಬರ್ಸ್ ನ್ಯಾಚುರಲ್ ನಂಬರ್ಸ್ ಅಂತ ಹೇಳ್ತೀವಿ ಅಂದರೆ ಒಂದು ಮತ್ತು ಇದನ್ನು ಬಿಟ್ಟು ಅಟ್ಲೀಸ್ಟ್ ಮಿನಿಮಮ್ ಒಂದು ನಂಬರ್ ಅಟ್ಲೀಸ್ಟ್ ಮೀನ್ಸ್ ಮಿನಿಮಮ್ ಒಂದು ನಂಬರ್ ಆದರೂ ಇರಬೇಕು ಇಟ್ ಈಸ್ ಡಿವಿಸಿಬಲ್ ಡಿವೈಡೆಡ್ ಬೈ ದ ಗಿವನ್ ನಂಬರ್ಸು ಅಂಥ ಸಂಖ್ಯೆ ಇಟ್ ಈಸ್ ನಾಟ್ ಎ ಪ್ರೈಮ್ ನಂಬರ್ ಸಿಂಪಲ್ ಆಗಿ ಹೇಳೋದು ನಾನ್ ಪ್ರೈಮ್ ನಂಬರ್ಸ್ ಅಂತ ಹೇಳ್ತೀವಿ ಅದನ್ನು ಕಾಂಪೋಸಿಟ್ ನಂಬರ್ ಯಾವೆಲ್ಲ ಸಂಖ್ಯೆ ಪ್ರೈಮ್ ನಂಬರ್ ಅಲ್ಲ ಅದನ್ನು ಕಾಂಪೋಸಿಟ್ ನಂಬರ್ಸ್ ಅಂತ ಕರೀತಾರೆ ಕಾಂಪೋಸಿಟ್ ನಂಬರ್ ಅಂದರೆ ಇಟ್ ಹ್ಯಾಸ್ ಮೋರ್ ದ್ಯಾನ್ ಟೂ ಫ್ಯಾಕ್ಟರ್ಸು ಇಟ್ ಹ್ಯಾಸ್ ಓನ್ಲಿ ಟೂ ಫ್ಯಾಕ್ಟರ್ಸ್ ಒನ್ ಆ್ಯಂಡ್ ಇಟ್ಸೆಲ್ಫ್ ಸೆಲ್ಫ್ ಇದ್ರೆ ಅದನ್ನು ಪ್ರೈಮ್ ನಂಬರ್ಸ್ ಅಂತ ಕರೀತಾರೆ ಇಲ್ಲಿ ನಿಮಗೆ ಒಂದು ವೆರಿ ಇಂಪಾರ್ಟೆಂಟ್ ರಿಸಲ್ಟ್ಸ್ ಗೊತ್ತಿರಲಿ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲೆಲ್ಲ ಕೇಳ್ತಾರೆ ಇದೆಲ್ಲ ಬೇಸಿಕ್ ಕಾನ್ಸೆಪ್ಟ್ ಹೈಸ್ಕೂಲಲ್ಲೇ ಕಲ್ತಿರೋದು ಪ್ರೈಮರಿಯಲ್ಲಿ ಕಲ್ತಿರೋದು ಈ ಒನ್ ಇದೆಯಲ್ಲ ಈ ಒನ್ನು ನ್ಯಾಚುರಲ್ ನಂಬರ್ಸ್ ತೊಗೊಂಡ್ರೆ ಇದಕ್ಕೆ ಫ್ಯಾಕ್ಟರ್ಸ್ ಯಾವುದು ಒಂದೇ ಫ್ಯಾಕ್ಟರ್ಸ್ ಇರುತ್ತೆ ಒನ್ನಿಗೆ ಫ್ಯಾಕ್ಟರ್ಸ್ ಓನ್ಲಿ ಒನ್ ಆಗಿರುತ್ತೆ ದಾರ್ ಫೋರ್ ಇದನ್ನ ಪ್ರೈಮ್ ನಂಬರ್ ನಾರ್ ಕಾಂಪೋಸಿಟ್ ನಂಬರ್ ಅಂತ ಕರೀತಾರೆ ಇದು ಪ್ರೈಮ್ ನಂಬರು ಅಲ್ಲ ಕಾಂಪೋಸಿಟ್ ನಂಬರ್ಸು ಅಲ್ಲ ಹಾಗಾಗಿ ನಾವು ಪ್ರೈಮ್ ನಂಬರು ಕಾಂಪೋಸಿಟ್ ನಂಬರ್ ಅಷ್ಟೇ ಅಲ್ಲ ಆ ನಂಬರಿಗೆ ಒನ್ನನ್ನು ಸೇರಿಸಿದ್ರೆ ನ್ಯಾಚುರಲ್ ನಂಬರ್ಸ್ ಆಗಿರುತ್ತೆ ಹಾಗಿದ್ದರೆ ಪ್ರೈಮ್ ನಂಬರ್ಸ್ ಯಾವುದು ಟು ಎ ಪ್ರೈಮ್ ನಂಬರ್ಸ್ ತ್ರೀ ಎ ಪ್ರೈಮ್ ನಂಬರ್ಸ್ ಈಸ್ ಎ ಪ್ರೈಮ್ ನಂಬರ್ಸ್ ಸೆವೆನ್ ಎ ಪ್ರೈಮ್ ನಂಬರ್ಸ್ ನೈನ್ ಅಲ್ಲ ನೈನಿಗೆ ತ್ರೀ ಅನ್ನುವಂಥ ಫ್ಯಾಕ್ಟರ್ಸ್ ಇದೆ ಅಲ್ಲ ಲೆವೆನ್ ಎ ಪ್ರೈಮ್ ನಂಬರ್ಸ್ ಅದ್ರ ನೋಡ್ತಾ ಬಂದಾಗ ಆಮೇಲೆ ಟ್ವೆಲ್ಲು ಅಲ್ಲ ತರ್ಟೀನ್ ಎ ಪ್ರೈಮ್ ನಂಬರ್ಸ್ ಅಲ್ಲ ಫಿಫ್ಟೀನಿಗೆ ಮೋರ್ ದ್ಯಾನ್ ಟೂ ಕಾ ಇರುತ್ತೆ ಅಲ್ಲ ಸೆವೆಂಟೀನ್ ಎ ಪ್ರೈಮ್ ನಂಬರ್ ಹೀಗೆ ಬರಿತಾ ಬರ್ತೀವಿ ಇದು ಅಷ್ಟೇ ಇನ್ಫೈನೆಟ್ ಸೆಟ್ ಆಗಿರುತ್ತೆ ಹಾಗೆ ಕಾಂಪೋಸಿಟ್ ನಂಬರ್ಸ್ ಯಾವುದು ಫೋರು ಅಲ್ವಾ ಸಿಕ್ಸು ಆಮೇಲೆ ಏಯ್ಟು ನೈನು ಟೆನ್ನು ಟ್ವೆಲ್ ಹೀಗೆ ದೀಸ್ ಆರ್ ದಿ ಕಾಂಪೋಸಿಟ್ ನಂಬರ್ಸ್ ಇವೆಲ್ಲದರ ಜೊತೆಗೆ ಯಾವುದು ಸೇರಬೇಕು ಒಂದು ಸೇರಿದರೆ ನ್ಯಾಚುರಲ್ ನಂಬರ್ಸ್ ಬರುತ್ತೆ ಹಾಗಿದ್ರೆ ನ್ಯಾಚುರಲ್ ನಂಬರ್ಸನ್ನು ಹೇಗೆ ಹೇಳಬೇಕು ನಾವು ಇದು ಪ್ರೈಮ್ ನಂಬರ್ಸು ಹಾಗೆ ಕಾಂಪೋಸಿಟ್ ನಂಬರ್ಸು ಅದ್ರ ಜೊತೆಗೆ ಯಾವುದು ಸೇರಿಸಬೇಕು ಒಂದನ್ನು ಸೇರಿಸಿದ್ರೆ ನಮಗೆ ನ್ಯಾಚುರಲ್ ನಂಬರ್ಸ್ ಬರುತ್ತೆ ಪ್ರೈಮ್ ನಂಬರ್ ಕಾಂಪೋಸಿಟ್ ನಂಬರ್ಸು ಒನ್ ಈಸ್ ನೈದರ್ ಪ್ರೈಮ್ ನಾರ್ ಕಾಂಪೋಸಿಟ್ ನಂಬರ್ಸ್ ಗೊತ್ತಿರಬೇಕು ನಿಮಗೆ ಹಾಗಾಗಿ ಇದರ ಪ್ರೈಮ್ ನಂಬರ್ಸ್ ಅಂತ ಕರಿತೀವಿ ಪ್ರೈಮ್ ಆ್ಯಂಡ್ ಕಾಂಪೋಸಿಟ್ ನಂಬರ್ಸ್ ದ ನೆಕ್ಸ್ಟು ಡೆಫಿನಿಷನ್ಸಲ್ಲಿ ಬಂದಾಗ ಎ ಫೇರ್ ಆಫ್ ನಂಬರ್ಸು ಎರಡು ನಂಬರ್ಸನ್ನು ತೊಗೊತೀವಿ ನೋ ಕಾಮನ್ ಫ್ಯಾಕ್ಟರ್ಸ್ ಅದರ್ ದ್ಯಾನ್ ಒನ್ನು ದೆನ್ ದೇ ಆರ್ ಕಾಲ್ ದಿ ಕೋ ಪ್ರೈಮ್ ನಂಬರ್ಸ್ ಅಂತ ಕರೀತಾರೆ ಎರಡು ನಂಬರ್ಸನ್ನು ತಗೋಬೇಕು ಅದರ ಕಾಮನ್ ಫ್ಯಾಕ್ಟರ್ಸ್ ಒಂದೇ ಒಂದೇ ಆಗಿರಬೇಕು ಒನ್ ಮಾತ್ರ ಅದನ್ನು ಬಿಟ್ಟು ಬೇರೆ ಯಾವುದೇ ಕಾಮನ್ ಫ್ಯಾಕ್ಟರ್ಸ್ ಅದು ಇಲ್ಲ ಅಂತ ಹೇಳಿದರೆ ಅದನ್ನು ಕೋ ಪ್ರೈಮ್ ನಂಬರ್ಸ್ ಅಂತ ಕರೀತಾರೆ ಅಂದರೆ ನೀವು ಯಾವುದೇ ಎರಡು ನಂಬರ್ಸನ್ನು ತಗೊಳ್ಳಿ ಸಪೋಸ್ ಎಲ್ಲಿ ಸಿಕ್ಸ್ ಆ್ಯಂಡ್ ಫೈವ್ ಅಂತ ತಗೊತೀವಿ ಅಲ್ವಾ ಸಿಕ್ಸಿಗೆ ಕಾಮನ್ ಇದು ಫ್ಯಾಕ್ಟರ್ಸ್ ಯಾವುದು ಒನ್ ಟೂ ತ್ರೀ ಸಿಕ್ಸ್ ಫೈವ್ಗೆ ಕಾಮನ್ ಫ್ಯಾಕ್ಟರ್ಸ್ ಒನ್ ಆ್ಯಂಡ್ ಫೈವ್ ಕಾಮನ್ ಫ್ಯಾಕ್ಟರ್ಸ್ ಯಾವುದು ಇದು ಫ್ಯಾಕ್ಟರ್ಸ್ ಒನ್ ಆ್ಯಂಡ್ ಫೈವ್ ಕಾಮನ್ ಫ್ಯಾಕ್ಟರ್ಸ್ ಒನ್ನು ಹಾಗಾಗಿ ಫೈವ್ ಮತ್ತು ಸಿಕ್ಸ್ ಅಥವಾ ಸಿಕ್ಸ್ ಮತ್ತು ಫೈವ್ ಅನ್ನೋದು ಕೋ ಪ್ರೈಮ್ ನಂಬರ್ ಇದನ್ನು ಕೋ ಪ್ರೈಮ್ ನಂಬರ್ಸ್ ಅಂತ ಕರೀತಾರೆ ಏನೋ ಕಾಮನ್ ಫ್ಯಾಕ್ಟರ್ಸ್ ಒಂದೇ ಆಗಿದ್ದರೆ ಅದನ್ನು ಕೋ ಪ್ರೈಮ್ ನಂಬರ್ಸ್ ಅಂತ ಪ್ರೈಮ್ ನಂಬರ್ ಬೇರೆ ಕೋ ಪ್ರೈಮ್ ನಂಬರ್ ಬೇರೆ ಸಿಕ್ಸಿಗೆ ಕಾಮನ್ ಫ್ಯಾಕ್ಟರ್ ಇದು ಫ್ಯಾಕ್ಟರ್ಸ್ ನಾಲ್ಕು ಇದೆ ಫೈವ್ಗೆ ಎರಡಿದೆ ಇದು ಎರಡರಲ್ಲೂ ಕಾಮನ್ ಫ್ಯಾಕ್ಟರ್ಸು ಸಪೋಸ್ ಹಿಯರ್ ಟ್ವೆಲ್ ಮತ್ತು ಏಯ್ಟ್ ಅಂತ ತೊಗೊಂಡ್ರೆ ಇದಕ್ಕೆ ಫ್ಯಾಕ್ಟರ್ಸ್ ಯಾವುದಿದೆ ಒನ್ ಇದೆ ಟೂ ಇದೆ ತ್ರೀ ಇದೆ ಫೋರ್ ಇದೆ ಸಿಕ್ಸ್ ಇದೆ ವ್ಯಾಲ್ಯೂ ಇದೆ ಏಯ್ಟಿಗೆ ಫ್ಯಾಕ್ಟರ್ಸ್ ಕಾಮ್ ಫ್ಯಾಕ್ಟರ್ಸ್ ಯಾವುದು ಒನ್ ಟೂ ಫೋರ್ ಮತ್ತು ಏಯ್ಟು ಕಾಮನ್ ಫ್ಯಾಕ್ಟರ್ಸ್ ಒನ್ ಟೂ ಫೋರ್ ಆಯಿತು ಹಾಗಾಗಿ ಇಟ್ ಈಸ್ ನಾಟ್ ಎ ಕೋ ಪ್ರೈಮ್ ನಂಬರ್ಸ್ ಯಾಕೆ ಒಂದನ್ನು ಬಿಟ್ಟು ಇನ್ನೆರಡು ವ್ಯಾಲ್ಯೂಸ್ ಇದೆ ಅಂದರೆ ಕಾಮನ್ ಫ್ಯಾಕ್ಟರ್ಸ್ ಏನಾಗಿರಬೇಕು ಒನ್ ಅನ್ನೋದೇ ಕಾಮನ್ ಫ್ಯಾಕ್ಟರ್ ಆಗಿರಬೇಕು ಅದನ್ನು ಒನ್ ಬಿಟ್ಟು ಬೇರೆ ಯಾವುದೇ ಕಾಮನ್ ಫ್ಯಾಕ್ಟ್ರ್ ಹೊಂದಿಲ್ಲ ಅಂದರೆ ಅದನ್ನು ಕೋ ಪ್ರೈಮ್ ನಂಬರ್ಸ್ ಅಂತ ಕರೀತಾರೆ ಅಂದರೆ ಏನು ಹೆಚ್ ಸಿ ಎಫ್ ಇಸ್ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ಸ್ ಅನ್ನೋದು ಒನ್ ಆಗಿರುತ್ತೆ ಅಂತ ಸ್ಕ್ವೇರ್ ನಂಬರ್ಸ್ ಅಂತ ಬರುತ್ತೆ ಸ್ಕ್ವೇರ್ ನಂಬರ್ ಈಸ್ ದ ರಿಸಲ್ಟ್ ವೆನ್ ಎ ನಂಬರ್ ಹ್ಯಾಸ್ ಬೀನ್ ಮಲ್ಟಿಪ್ಲೈಡ್ ಬೈ ಇಟ್ ಸೆಲ್ಫು ಆ ನಂಬರನ್ನು ಅದೇ ನಂಬರ್ ಜೊತೆಗೆ ಮಲ್ಟಿಪ್ಲೈ ಮಾಡಿದರೆ ಒನ್ನನ್ನು ಒನ್ ಜೊತೆಗೆ ಮಲ್ಟಿಪ್ಲೈ ಮಾಡಿದರೆ ಒನ್ ಬರುತ್ತೆ ಒನ್ ಈಸ್ ಎ ಸ್ಕ್ವೇರ್ ನಂಬರ್ಸ್ ಅಂತ ಟೂ ಅನ್ನು ಟೂ ಜೊತೆಗೆ ಮಲ್ಟಿಪ್ಲೈ ಮಾಡಿದರೆ ಫೋರ್ ಬರುತ್ತೆ ಫೋರ್ ಈಸ್ ಎ ಟು ಬಿ ಎ ಸ್ಕ್ವ್ಯಾರ್ ನಂಬರ್ಸ್ ತ್ರೀಯನ್ನು ತ್ರೀ ಜೊತೆಗೆ ಮಲ್ಟಿಪ್ಲೈ ಮಾಡಿದರೆ ನೈನ್ ಬರುತ್ತೆ ನೈನ್ ಈಸ್ ಎ ಫ್ಯಾ ಫೈ ಇದು ಸ್ಕ್ವೇರ್ ನಂಬರ್ಸ್ ಅಂದರೆ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ಸ್ ಅಂತ ಕರೀತಾರೆ ಒನ್ನು ಫೋರು ಇದು ಸ್ಕ್ವೇರಲ್ಲಿ ಬರುತ್ತೆ ಹಾಗೆ ನೈನು ಇದು ಒಂದು ಸ್ಕ್ವೇರ್ ಆಗಿರುತ್ತೆ ಸಿಕ್ಸ್ಟೀನು ಕರೆಕ್ಟಾ ಇಲ್ಲಿ ಫೋರ್ 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 ಇಂಟು ಫೋರ್ ಮಾಡಬೇಕು ನಾವು ಫೋರು ಫೋರ್ ಕಾಲಮ್ಮು ಇದು ಒಂದು ಸ್ಕ್ಯಾರ್ ಸ್ಕ್ವೇರ್ ಆಗಿರುತ್ತೆ ಸ್ಕ್ವೇರ್ ನಂಬರ್ಸು ಟ್ವೆಂಟಿ ಫೈವ್ ಅನ್ನೋದು ಸ್ಕ್ವೇರ್ ನಂಬರ್ಸು ತರ್ಟಿ ಸಿಕ್ಸ್ ಸ್ಕ್ವೇರ್ ನಂಬರ್ಸು ಫೈವ್ ಇಂಟು ಫೈವ್ ಟ್ವೆಂಟಿ ಫೈವ್ ಸಿಕ್ಸ್ ಇಂಟು ಸಿಕ್ಸ್ ತರ್ಟಿ ಸಿಕ್ಸು

ಸ್ಕ್ವೇರ್ ನಂಬರ್ಸ್ ನಮ್ಗೆ ಗೊತ್ತಿದೆ ದ ಸ್ಕ್ವಾರ್ ನಂಬರ್ಸ್ ಫ್ರಾಮ್ ಒನ್ ಟು ಹಂಡ್ರೆಡಲ್ಲಿ ಹೇಳಬೇಕು ಅಂದರೆ ಒನ್ ಫೋರ್ ನೈನ್ ಟ್ವೆಂಟಿ ಫೈವ್ ತರ್ಟಿ ಸಿಕ್ಸ್ ಫೋರ್ಟಿ ನೈನ್ ಸಿಕ್ಸ್ಟಿ ಫೋರ್ ಏಯ್ಟಿ ಒನ್ ಆ್ಯಂಡ್ ಹಂಡ್ರೆಡ್ ಇದನ್ನು ಸ್ಕ್ವೇರ್ ನಂಬರ್ಸ್ ಅಂತ ಕರಿತೀರಿ ನೆಕ್ಸ್ಟ್ ಪರ್ಫೆಕ್ಟ್ ನಂಬರ್ ಅಂತಾರೆ ಪರ್ಫೆಕ್ಟ್ ಸ್ಕ್ವೇರ್ ಇದನ್ನು ಪರ್ಫೆಕ್ಟ್ ಸ್ಕ್ವೇರ್ ಅಂತಲೂ ಕರೀತಾರೆ ಬಟ್ ಪರ್ಫೆಕ್ಟ್ ನಂಬರ್ಸ್ ಅಂತ ಹೇಳ್ತಾರೆ ಪರ್ಫೆಕ್ಟ್ ನಂಬರ್ಸ್ ಆರ್ ದಿ ಪಾಸಿಟಿವ್ ಇಂಟೀಜರ್ಸ್ ಅಂದರೆ ಇದು ಒಂದು ನ್ಯಾಚುರಲ್ ನಂಬರ್ಸ್ ಅಂತ ಪರ್ಫೆಕ್ಟ್ ನಂಬರ್ಸನ್ನು ನಾವು ಎಲ್ಲಿ ಹೇಳ್ತೀವಿ ನ್ಯಾಚುರಲ್ ನಂಬರ್ಸಲ್ಲೇ ಹೇಳ್ತೀವಿ ಸ್ಕ್ವೇರ್ ನಂಬರ್ ಈಸ್ ಆಲ್ಸೋ ಎ ನ್ಯಾಚುರಲ್ ನಂಬರ್ಸ್ ರೈಟ್ ನ್ಯಾಚುರಲ್ ನಂಬರ್ಸ್ ವಿಚ್ ಆರ್ ದಿ ಸಮ್ ಆಫ್ ದರ್ ಪ್ರಾಪರ್ ಡಿವೈಸರ್ ಅಥವಾ ಪ್ರಾಪರ್ ಫ್ಯಾಕ್ಟರ್ಸ್ ಅಂತಲೂ ಹೇಳ್ತಾರೆ ಅಂದರೆ ಏನು ಇದು ನ್ಯಾಚುರಲ್ ನಂಬರ್ಸ್ ವಿಚ್ ಆರ್ ದಿ ಸಮ್ ಆಫ್ ದಾರ್ ಪ್ರಾಪರ್ ಡಿವೈಸರ್ಸ್ ಆಗಿರಬೇಕು ಆ ನಂಬರ್ಸನ್ನು ನಾವು ಈಗ ಒಂದು ಕಾಂಪೋಸಿಟ್ ನಂಬರ್ಸನ್ನು ತೊಗೊಳ್ತೀವಿ ಯಾವುದೇ ನಂಬರ್ಸ್ ತೊಗೊಳ್ಳಿ ಫೋರ್ ಅಂತ ತಗೊಂಡ್ರೆ ಇದರ ಫ್ಯಾಕ್ಟರ್ಸ್ ಒನ್ ಟೂ ಫೋರ್ ಆಗಿರುತ್ತೆ ಈ ಫೋರನ್ನು ಬಿಟ್ಟರೆ ಉಳಿದಂಥ ಫ್ಯಾಕ್ಟರ್ಸಿಗೆ ಪ್ರಾಪರ್ ಫ್ಯಾಕ್ಟರ್ಸ್ ಅಥವಾ ಪ್ರಾಪರ್ ಡಿವೈಸರ್ ಅಂತ ಕರೀತಾರೆ ಈ ಫೋರನ್ನು ಬಿಟ್ಟು ಇಟ್ ಸೆಲ್ಫ್ ಬಿಟ್ಟು ಉಳಿದಂಥ ಫ್ಯಾಕ್ಟರ್ಸಿಗೆ ಪ್ರಾಪರ್ ಡಿವೈಸರ್ ಆರ್ ಪ್ರಾಪರ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ ಪ್ರಾಪರ್ ಫ್ಯಾಕ್ಟರ್ಸು ಅಲ್ವಾ ಈ ಪ್ರಾಪರ್ ಪ್ರ್ಯಾಕ್ಟ್ ಫ್ಯಾಕ್ಟರ್ಸನ್ನು ಆ್ಯಡ್ ಮಾಡಿದರೆ ಇದು ಫೋರೇ ಬರಬೇಕು ಅಂಥ ನಂಬರನ್ನು ಪರ್ಫೆಕ್ಟ್ ನಂಬರ್ಸ್ ಅಂತ ಹೇಳ್ತಾರೆ ಅಂದರೆ ಏನು ಸಪೋಸ್ ಫೈವ್ ಅಂತ ತೊಗೊಂಡ್ರೆ ಒನ್ ಫೈವ್ ಪ್ರಾಪರ್ ಫ್ಯಾಕ್ಟರ್ಸ್ ಒಂದು ಫೋರ್ ತೊಗೊಂಡ್ರೆ ಒನ್ ಟೂ ಫೋರ್ ಪ್ರಾಪರ್ ಒನ್ ಟು ಸಿಕ್ಸನ್ನು ತೊಗೊಂಡ್ರೆ ಒಂದು ಟೂ ತ್ರೀ ಮತ್ತು ಸಿಕ್ಸು ಈ ಸಿಕ್ಸನ್ನು ಬಿಟ್ಟರೆ ಇದು ಪ್ರಾಪರು ಕರೆಕ್ಟಾ ಇದನ್ನು ಆ್ಯಡ್ ಮಾಡಿ ಒನ್ ಪ್ಲಸ್ ಟೂ ಪ್ಲಸ್ ತ್ರೀ ಮಾಡಿದರೆ ಸಿಕ್ಸ್ ಬರುತ್ತೆ ಹಾಗಿದ್ರೆ ಸಿಕ್ಸ್ ಅಂದರೆ ಏನು ಇಟ್ ಈಸ್ ಎ ಪರ್ಫೆಕ್ಟ್ ನಂಬರ್ ಅಂತ ಪರ್ಫೆಕ್ಟ್ ನಂಬರ್ಸ್ ಯಾವುದು ಸಿಕ್ಸು ಏಟ್ ತೊಗೊಂಡ್ರೆ ಏಟಿಗೆ ಒನ್ ಟೂ ಫೋರ್ ಬ ಆ್ಯಂಡ್ ಏಯ್ಟು ಇದನ್ನು ಆ್ಯಡ್ ಮಾಡಿದರೆ ಏಯ್ಟ್ ಬರೋದಿಲ್ಲ ನೈನ್ ತೊಗೊಂಡ್ರೆ ಒನ್ ತ್ರೀ ನೈನು ಇದೆರಡನ್ನ ಆ್ಯಡ್ ಮಾಡಿದರೆ ನೈನ್ ಬರೋದಿಲ್ಲ ಇಂಥ ಸಂಖ್ಯೆಯನ್ನು ಹುಡುಕಬೇಕು ಅದು ಹೌದು ಅಲ್ಲ ಅಂತ ನೋಡಬೇಕಾದ್ರೆ ಡಿವೈಸರ್ಸ್ ಅನ್ನು ಬರಿಬೇಕು ಅದರ ಸಮ್ ಮಾಡಿದಾಗ ಅದೇ ನಂಬರ್ಸ್ ಬಂತಂದ್ರೆ ಇದನ್ನು ಪರ್ಫೆಕ್ಟ್ ನಂಬರ್ಸ್ ಅಂತ ಕರಿತೀವಿ ದ ನೆಕ್ಸ್ಟ್ ನಾವು ನೋಡೋದಿದ್ರೆ ದ ಸಮ್ ಆ್ಯಂಡ್ ಪ್ರೊಡಕ್ಟ್ ಆಫ್ ಟು ನ್ಯಾಚುರಲ್ ನಂಬರ್ ಈಸ್ ಆಲ್ವೇಸ್ ಎ ನ್ಯಾಚುರಲ್ ನಂಬರ್ಸು ದಿಸ್ ಈಸ್ ನಾಟ್ ಟ್ರೂ ಫಾರ್ subtractions and divisions. ನಾನು ಆಲ್ರೆಡಿ ಹೇಳಿದ್ದೀನಿ ನ್ಯಾಚುರಲ್ ನಂಬರ್ಸಲ್ಲಿ ಎರಡು ಪ್ರಾಪರ್ಟಿ ಮಾತ್ರ ಸ್ಯಾಟಿಸ್ಫೈ ಆಗುತ್ತೆ ಅಂತ ಯಾವ್ಯಾವುದು ಬೈನರಿ ಆಪ್ರೇಷನ್ ಎರಡು ಟೂ ಬೈನರಿ ಆಪ್ರೇಷನ್ಸ್ ಆರ್ ಸೆಟಿಸ್ಫ್ಯಾಕ್ಸ್ ಯಾವುದು ಎಡಿಷನ್ನು ಮತ್ತು ಮಲ್ಟಿಫಿಕೇಷನ್ನು ಎ ಮತ್ತು ಬಿ ಅನ್ನೋದು ಯಾವುದೇ ಎರಡು ನ್ಯಾಚುರಲ್ ನಂಬರ್ಸ್ ಆಗಿದ್ದಾಗ ಆರ್ಬಿಟ್ರಿ ನಂಬರ್ಸ್ ಇದು ಎ ಪ್ಲಸ್ ಬಿ ಮಾಡಿದ್ರು ನ್ಯಾಚುರಲ್ ನಂಬರ್ಸೇ ಬರುತ್ತೆ ಹಾಗೆ ಎ ಇಂಟು ಬಿ ಮಾಡಿದಾಗಲೂ ನ್ಯಾಚುರಲ್ ನಂಬರ್ಸ್ ಬರುತ್ತೆ ಅದೇ ಎ ಮೈನಸ್ ಬಿ ಮಾಡಿದರೆ ಇಟ್ ಈಸ್ ನಾಟ್ ಎ ನ್ಯಾಚುರಲ್ ನಂಬರ್ಸ್ ಜನರಲ್ ಆಗಿ ಕೆಲವು ಸಂಖ್ಯೆ ಬರ್ಬೋದು ಯಾವಾಗ ಎ ಇಸ್ ಗ್ರೇಟರ್ ದ್ಯಾನ್ ಬಿ ಇದ್ದಾಗ ಅದೇ ಎ ಡಿವೈಡೆಡ್ ಬೈ ಬಿ ಬಿ ಇಸ್ ಎ ಫ್ಯಾಕ್ಟರ್ ಆಫ್ ಎ ಇದ್ದಾಗ ಬರ್ಬೋದು ಬಟ್ ಬಿ ಇಸ್ ನಾಟ್ ಎ ಫ್ಯಾಕ್ಟರ್ ಆಫ್ ಎ ಇದ್ದಾಗ ಆಗ ಏನು ಇಟ್ ಈಸ್ ನಾಟ್ ಎ ನ್ಯಾಚುರಲ್ ನಂಬರ್ಸ್ ಹಾಗಿದ್ರೆ ಅಡಿಷನ್ ಮತ್ತು ಮಲ್ಟಿಫಿಕೇಶನ್ ಅಂಡ್ ಬೈನರಿ ಆಪ್ರೇಷನ್ಸ್ ಇದನ್ನೇ ಕ್ಲೋಝರ್ ಪ್ರಾಪರ್ಟಿ ಅಂತ ಕರೀತಾರೆ ಕ್ಲೋಸರ್ ಲಾ ಅಂತ ಗೊತ್ತಿರಲಿ ಕ್ಲೋಸರ್ ಲಾ ಅಂತ ಹೇಳಿದ್ರೆ ಏನೋ ಯಾವ ಬೈನರಿ ಆಪ್ರೇಷನ್ ಆಪರೇಷನ್ ಆಗುತ್ತೆ ಅದನ್ನು ಕ್ಲೋಸರ್ ಲಾ ಅಂತ ಅಂದರೆ ಏನೋ ಸಮ್ ಆಫ್ ಟು ನ್ಯಾಚುರಲ್ ನಂಬರ್ ಈಸ್ ಎ ನ್ಯಾಚುರಲ್ ನಂಬರ್ಸ್ ನೆನಪಿರ್ಬೇಕು ನಮಗೆ ಬೇಕಾಗಿರೋದು ಇಷ್ಟೇ ದ ಸಮ್ ಆಫ್ ಟೂ ನ್ಯಾಚುರಲ್ ನಂಬರ್ಸ್ ಈಸ್ ಆಲ್ವೇಸ್ ಎ ನ್ಯಾಚುರಲ್ ನಂಬರ್ಸ್ ದ ಪ್ರೊಡಕ್ಟ್ ಆಫ್ 2 natural numbers is a natural numbers but the difference of 2 natural number is not a natural number the division of 2 natural number is not a natural numbers either closer law when 2 numbers are added the sum is the same regardless of the order in which the numbers are added ಆ ಆರ್ಡರ್ ಫಸ್ಟ್ ನಂಬರು ಮತ್ತು ಸೆಕೆಂಡ್ ನಂಬರ್ ಅನ್ನುವಂಥ ಯಾವುದೇ ಆರ್ಡರ್ ಇಲ್ಲದೆ ಆ ನಂಬರನ್ನು ನಾವು ಹೇಗೆ ಬರೆದ್ರೂ ಅದರ ಸಮ್ಮು ಸೇಮ್ ಬರುತ್ತೆ ಅಂತ ಅಂದರೆ ಏನು ತ್ರೀ ಪ್ಲಸ್ ಫೈವ್ ಮಾಡಿರಿ ಏಟೇ ಬರುತ್ತೆ ಅದನ್ನು ಆರ್ಡರನ್ನು ನಾವು ನೆಗ್ಲೆಕ್ಟ್ ಮಾಡಿ ಫೈವ್ ಪ್ಲಸ್ ತ್ರೀ ಅಂತಲೂ ಬರಿಬೋದು ಇದೇ ತ್ರೀನೇ ಫಸ್ಟಿಗೆ ಬರೀಬೇಕು ಫೈವ್ನೇ ಫಸ್ಟಿಗೆ ಬರಿಬೇಕು ಅಂತ ಇಲ್ಲ ಫೈವ್ ಪ್ಲಸ್ ತ್ರೀ ಮಾಡಿದರೂ ಏಟ್ ಬರುತ್ತೆ ಅಂದರೆ ಏನು ವೆನ್ ಟೂ ನಂಬರ್ಸ್ ಆರ್ ಅದೇ ರೀತಿಯಲ್ಲಿ

ಮಲ್ಟಿಫಿಕೇಷನ್ ಅಂದರೆ ಏನು ಸಮ್ ಆರ್ ಪ್ರಾಡಕ್ಟು ಸಮ್ ಆಗಿರ್ಬೋದು ಅಥವಾ ಪ್ರಾಡಕ್ಟ್ ಆಗಿರ್ಬೋದು ಆಫ್ ಎನಿ ಟು ನ್ಯಾಚುರಲ್ ನಂಬರ್ಸ್ ರಿಮೇನ್ಸ್ ಸೇಮ್ ಇಫ್ ದ ನಂಬರ್ ಈಸ್ ಇಂಟರ್ಚೇಂಜ್ಡ್ ಅಂದರೆ ಇದರ ಮೀನಿಂಗ್ ಇಷ್ಟೇ ನಾವು ಹೇಳಬೇಕಾಗಿರೋದು ಇದನ್ನು ಕಮ್ಯುಟೇಟಿವ್ ಪ್ರಾಪರ್ಟಿ ಅಂತ ಹೇಳ್ತಾರೆ ಆಲ್ರೆಡಿ ಕಲ್ತಿದ್ದೀರಿ ನೀವು ಗೊತ್ತಿರಲಿ ಇದರ ಮೀನಿಂಗ್ ಏನು ಅಂತ ದ ಸಮ್ ಆಫ್ ಟು ನ್ಯಾಚುರಲ್ ನಂಬರ್ ಈಸ್ ರಿಮೇನ್ಸ್ ಸೇಮ್ ಇಫ್ ದ ನಂಬರ್ ಈಸ್ ಇಂಟರ್ಚೇಂಜ್ಡ್ ಅಥವಾ ದ ಪ್ರೊಡಕ್ಟ್ ಆಫ್ ಟು ನ್ಯಾಚುರಲ್ ನಂಬರ್ ಈಸ್ ರಿಮೇನ್ಸ್ ಸೇಮ್ ಇಫ್ ದ ನಂಬರ್ ಈಸ್ ಇಂಟರ್ ಚೇಂಜ್ ಅದನ್ನೇ ನೀವು ಬರೀತೀರಿ ಎ ಪ್ಲಸ್ ಬಿ ಈಸ್ ಈಕ್ವೋಲ್ ಟು ಬಿ ಪ್ಲಸ್ ಎ ಅಂತ ಜನರಲ್ ಆಗಿ ಹೇಳೋದು ಆರ್ ಎ ಇಂಟು ಬಿ ಈಸ್ ಈಕ್ವೋಲ್ ಟು ಬಿ ಇಂಟು ಎ ಇದನ್ನು ಕಮಿಟೇಟಿವ್ ಪ್ರಾಪರ್ಟಿ ಅಥವಾ ಕಮಿಟೇಟಿವ್ ಲಾ ಅಂತ ಕರೀತಾರೆ ದ ನಂಬರನ್ನು ನೀವು ಎ ಫಸ್ಟಿಗೆ ಬರೀಬೇಕು ನೇ ಫಸ್ಟಿಗೆ ಬರೀಬೇಕು ಯಾವುದೇ ಕಂಡೀಷನ್ಸ್ ಇಲ್ಲ ಯಾವ ನಂಬರ್ಸನ್ನು ಬೇ ಎರಡು ನಂಬರ್ಸನ್ನು ಆ್ಯಡ್ ಮಾಡಿ ಅದು ಯಾವುದೇ ಆರ್ಡ್ರಲ್ಲಿ ಅದು ಎಸೆಂಡಿಂಗ್ ಆರ್ಡ್ರಲ್ಲಿ ಇರಬೇಕು ಡಿಸೆಂಡಿಂಗ್ ಆರ್ಡ್ರಲ್ಲಿ ಇರಬೇಕು ಅನ್ನುವಂಥ ಯಾವುದೇ ಕಂಡೀಷನ್ಸ್ ಇಲ್ಲ ಹಾಗೆ ಮಲ್ಟಿಪ್ಲೈ ಮಾಡಿರಿ ದಿಮೀನಿಂಗ್ ಸೇಮ್ ಎ ಇಂಟು ಬಿ ಆದರೂ ಬರಿಬೋದು ಬಿ ಇಂಟು ಎ ಆದರೂ ಬರಿಬೋದು ಎಡಿಷನ್ ಮತ್ತು ಮಲ್ಟಿಫಿಕೇಷನಲ್ಲಿ ನ್ಯಾಚುರಲ್ ನಂಬರ್ಸಲ್ಲಿ ಇಟ್ ಈಸ್ ಆಲ್ವೇಸ್ ಟ್ರೂ ಅದೇ ರೀತಿಯಲ್ಲಿ ದ ನಾವು ನೆಕ್ಸ್ಟ್ ದ ನೆಕ್ಸ್ಟ್ ವೆನ್ ತ್ರೀ ನಂಬರ್ಸ್ ಆರ್ ಮೋರ್ ನಂಬರ್ಸ್ ಆರ್ ಆ್ಯಡೆಡ್ ಮೂರು ಅಥವಾ ಮೂರ್ಗಿಂತ ಹೆಚ್ಚಿಗೆ ತ್ರೀ ನಂಬರ್ಸ್ ಅಂತ ತೊಗೊಂಡ್ರೆ ಜನರಲ್ಲಾಗಿ ದ ಸಮ್ ಈಸ್ ದಿ ಸೇಮ್ ರಿಗಾರ್ಡ್ಲೆಸ್ ಆಫ್ ದಿ ವೇ ಇನ್ ವಿಚ್ ದ ನಂಬರ್ಸ್ ಆರ್ ಗ್ರೂಪ್ಡ್ ಅಂದರೆ ಏನು ಸಿಕ್ಸು ಪ್ಲಸ್ ಫೋರ್ ಪ್ಲಸ್ ತ್ರೀ ಒಂದು ಗ್ರೂಪ್ ಮಾಡಿ ಇದಕ್ಕೆ ಆ್ಯಡ್ ಮಾಡಿದರೆ ಏನು ನಂಬರ್ಸ್ ಬರುತ್ತೆ ಸಿಕ್ಸ್ ಪ್ಲಸ್ ಫೋರನ್ನು ಆ್ಯಡ್ ಮಾಡಿ ಬರ್ದು ಅದಕ್ಕೆ ತ್ರೀಯನ್ನು ಆ್ಯಡ್ ಮಾಡಿದ್ರು ಅದೇ ನಂಬರ್ಸ್ ಬರುತ್ತೆ ಅಂತ ನಾವು ಗ್ರೂಪ್ಪಿಂಗ್ ಮಾಡೋದು ಫಸ್ಟ್

ಅಥವಾ ಸಿಕ್ಸ್ ಇಂಟು ಫೋರ್ ಇಂಟು ತ್ರೀ ಆದರೂ ಮಾಡಿರಿ ಆಗ ಆನ್ಸರ್ ಏನಾಗಿರುತ್ತೆ ಸೇಮ್ ಇರುತ್ತೆ ಅದನ್ನು ಜನರಲ್ ಆಗಿ ಏನು ಹೇಳ್ತೀವಿ ಸಮ್ ಆರ್ ಪ್ರೊಡಕ್ಟು ಸಮ್ ಆಗಿರ್ಬೋದು ಅಥವಾ ಪ್ರೊಡಕ್ಟ್ ಆಗಿರ್ಬೋದು ತ್ರೀ ನಂಬರ್ಸ್ ರಿಮೇನ್ಸ್ ದಿ ಸೇಮ್ ವೆನ್ ದಿ ಗ್ರೂಪಿಂಗ್ ದಿ ನಂಬರ್ ಈಸ್ ಚೇಂಜ್ಡ್ ನಾವು ಗ್ರೂಪ್ ಮಾಡುವಂಥ ನಂಬರು ಚೇಂಜ್ ಆಗಿದ್ದರೆ ಇದನ್ನು ನಾವು ಜನರಲ್ ಆಗಿ ಏನು ಹೇಳ್ತಾರೆ ಇದನ್ನು ಹೀಗೆ ವ್ಯಾಲ್ಯೂಸ್ ಸೇಮ್ ಬರುತ್ತೆ ಅನ್ನೋದನ್ನೇ ಅಸೋಸಿಯೇಟಿವ್ ಪ್ರಾಪರ್ಟಿ ಅಂತ ಕರೀತಾರೆ ಇದನ್ನು ಅಸೋಸಿಯೇಟಿವ್ ಪ್ರಾಪರ್ಟಿ ಅಂತ ಅದನ್ನು ನೀವು ಜನರಲ್ ಆಗಿ ಹೇಗೆ ಬರೀತಿದ್ರಿ ಎ ಪ್ಲಸ್ ಬಿ ಪ್ಲಸ್ ಸಿ ಈಸ್ ಈಕ್ವೋ ಟು ಎ ಬಿ ಸಿ ಆರ್ ಎನಿ ತ್ರೀ ನ್ಯಾಚುರಲ್ ನಂಬರ್ಸ್ ಎ ಪ್ಲಸ್ ಬಿ ಪ್ಲಸ್ ಸಿ ಅಂತ ಬರೀತೀರಿ ಇಟ್ ಇಸ್ ಕ್ಲಿಯರಾ ಹಾಗೆ ಮಲ್ಟಿಫಿಕೇಶನ್ಸ್ ಮಾಡುವಾಗ ಎ ಇಂಟು ಬಿ ಇಂಟು ಸಿ ಈಸ್ ಈಕ್ವೋ ಟು ಎ ಬಿ ಇಂಟು ಸಿ ಅಂತ ಬರಿತೀವಿ ಇದನ್ನು ಅಸೋಸಿಯೇಟಿವ್ ಪ್ರಾಪರ್ಟಿ ಲಾ ಅಂತ ಹೇಳ್ಬೋದು ಅಥವಾ ಅಸೋಸಿಯೇಟಿವ್ ಪ್ರಾಪರ್ಟಿ ಅಂತ ಹೇಳ್ಬೋದು ಅಸೋಸಿಯೇಟಿವ್ ಪ್ರಾಪರ್ಟಿ ಸಮ್ ಆಗಿರ್ಬೋದು ಅಥವಾ ಪ್ರಾಡಕ್ಟ್ ಆಗಿರ್ಬೋದು ಅಂದರೆ ನ್ಯಾಚುರಲ್ ನಂಬರ್ಸಲ್ಲಿ ಕಮಿಟೇಟಿವ್ ಪ್ರಾಪರ್ಟಿ ಎಕ್ಸಿಸ್ಟ್ ಆಗುತ್ತೆ ನಾವು ಯಾವುದೇ ಆರ್ಡ್ರಲ್ಲಿ ಆ್ಯಡ್ ಮಾಡಬೇಕಾಗಿಲ್ಲ ಯಾವುದೇ ಆರ್ಡ್ರಲ್ಲಿ ಮಲ್ಟಿಪ್ಲೈ ಮಾಡಬೇಕಾಗಿಲ್ಲ ಹಾಗೆ ತ್ರೀ ನಂಬರ್ಸ್ ತೊಗೊಂಡು ಅದನ್ನು ಆ್ಯಡ್ ಮಾಡಿ ಯಾವುದನ್ನೇ ಫಸ್ಟ್ ಎರಡನ್ನು ಆ್ಯಡ್ ಮಾಡಿ ಮೂರನೇದನ್ನು ಅದಕ್ಕೆ ಆ್ಯಡ್ ಮಾಡ್ಬೋದು ಅಥವಾ ಮಲ್ಟಿಪ್ಲೈ ಮಾಡ್ಬೋದು ರಿಮೇನ್ಸ್ ಸೇಮ್ ಅಂದರೆ ಅಸೋಸಿಯೇಟಿವ್ ಪ್ರಾಪರ್ಟಿನೂ ಎಕ್ಸಿಸ್ಟ್ ಆಗುತ್ತೆ ಕಮಿಟೇಟಿವ್ ಆ್ಯಂಡ್ ಅಸೋಸಿಯೇಟಿವ್ ದ ನೆಕ್ಸ್ಟ್ ಬಂದಾಗ ಯಾವುದು ಬರುತ್ತೆ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಅಂತ ಬರುತ್ತೆ ದ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಆಫ್ ಮಲ್ಟಿಫಿಕೇಷನ್ಸ್ ಆ್ಯಂಡ್ ಅಡಿಷನ್ಸ್ ಎರಡನ್ನು ಕಂಬೈನ್ ಮಾಡೋಕ್ಕೆ ಹೇಳೋದು ಎ ಇಂಟು ಬಿ ಪ್ಲಸ್ಸಿಯನ್ನು ಎ ಬಿ ಪ್ಲಸ್ ಎ ಸಿ ಅಂತ ಬರೀಬೋದು ಇದು ನಿಮಗೆ ಗೊತ್ತಿದೆ ಹಾಗೆ ಸಪ್ಟ್ರಾಕ್ಷನ್ಸ್ ಇದ್ದಾಗ್ಲೂ ಅಷ್ಟೇ ಮಲ್ಟಿಫಿಕೇಷನ್ಸಲ್ಲಿ ಎ ಇಂಟು ಬಿ ಮೈನಸ್ ಸಿ ಇದ್ರೆ ಎ ಬಿ ಮೈನಸ್ ಎ ಸಿ ಅಂತಲೂ ಬರೀಬೋದು ಇದನ್ನು ಡಿಸ್ಟ್ರಿಬ್ಯುಟಿವ್ ಪ್ರಾಪರ್ಟಿ ಅಂತ ಕರೀತಾರೆ ಅಸೋಸಿಯೇಟಿವ್ ಪ್ರಾಪರ್ಟಿ ಕಮ್ಯುಟೇಟಿವ್ ಪ್ರಾಪರ್ಟಿ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿಗೆ ಮಲ್ಟಿಫಿಕೇಷನ್ಸ್ ಅಡಿಷನ್ ಆಗಿರ್ಬೋದು ಮಲ್ಟಿಫಿಕೇಷನ್ಸ್ ಆ್ಯಂಡ್ ಸಬ್ಟ್ರಾಕ್ಷನ್ಸ್ ಆಗಿರ್ಬೋದು ಸಪ್ಟ್ರಾಕ್ಷನ್ಸಲ್ಲೂ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಎಕ್ಸಿಸ್ಟ್ ಆಗತ್ತೆ ಗೊತ್ತಿರಬೇಕು ಎ ಇಂಟು ಬಿ ಪ್ಲಸ್ ಸಿ ಈಕ್ವಲ್ ಟು ನಾವು ಸಿಂಪಲ್ಲಾಗಿ ಹೈಸ್ಕೂಲಲ್ಲಿ ಹೇಳ್ತಿದ್ವಿ ಅಲ್ವೋ ಎ ಇಂಟು ಹೇಗೆ ಬರೀತಿದ್ವಿ ಎ ಇಂಟು ನೀವು ಸಿಂಪಲ್ ಆಗಿ ಬರೆಯೋದಿದ್ರೆ ಎ ಇಂಟು ಬಿ ಪ್ಲಸ್ ಸಿ ಹೀಗೆ ಬರೀತಿದ್ವಿ ಎ ಬಿ ಪ್ಲಸ್ ಎ ಸಿ ಹಾಗೆ ಮಲ್ಟಿಪ್ಲೈ ಇದು ಸಬ್ಟ್ರಾಕ್ಷನ್ ಇಟ್ಕೊಂಡ್ರೆ ಎ ಇಂಟು ಬಿ ಮೈನಸ್ ಸಿ ಬ್ರ್ಯಾಕೆಟ್ ಹಾಕ್ಕೊಂಡಿರ್ತೀವಿ ಇದೇನು ಬರುತ್ತೆ ಎ ಬಿ ಮೈನಸ್ ಎ ಸಿಗೆ ಗೆ ಇಕ್ವಲ್ ಇರುತ್ತೆ ಇದನ್ನೇ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಅಂತ ಕರಿತೀವಿ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಎಕ್ಸಿಸ್ಟ್ ಆಗುತ್ತೆ ಇದೆಲ್ಲ ಬೇಸಿಕ್ಕು ಕ್ಲಿಯರಾ ದ ನೆಕ್ಸ್ಟ್ ಡೆಫಿನಿಷನ್ಸ್ ಬರುತ್ತೆ ನಿಮಗೆ ಹೋಲ್ ನಂಬರ್ಸ್ ಅಂತ ಇವಿಷ್ಟು ಕಾಮನ್ ಥಿಂಗ್ಸ್ ನಮಗೆ ಗೊತ್ತಿರಬೇಕು ಹೋಲ್ ನಂಬರ್ಸ್ ಅಂದರೆ ಏನು ದ ಸೆಟ್ ಆಫ್ ಹೋಲ್ ನಂಬರ್ಸ್ ಇನ್ ಮ್ಯಾಥಮೆಟಿಕ್ಸ್ ಈಸ್ ಜೀರೋ ಒನ್ ಟೂ ತ್ರೀ ಫೋರ್ ಹೀಗೆ ಬರುತ್ತೆ ಅಂದರೆ ಏನಿಲ್ಲಿ ಒನ್ ಟೂ ತ್ರೀ ಫೋರ್ ಅನ್ನೋದೆಲ್ಲ ಪಾಸಿಟಿವ್ ನಂಬರ್ಸು ಇದನ್ನೇ ನ್ಯಾಚುರಲ್ ನಂಬರ್ಸ್ ಅಂತ ಹೇಳ್ತೀವಿ ನ್ಯಾಚುರಲ್ ನಂಬರ್ಸ್ ಸ್ಟಾರ್ಟ್ ಆಗೋದು ಎಲ್ಲಿಂದ ಜೀರೋದಿಂದ ಇನ್ಫೈನೈಟ್ ವ್ಯಾಲ್ಯೂಸು ಬಟ್ ಹೋಲ್ ನಂಬರ್ಸ್ ಅಂತ ಹೇಳಿದ್ರೆ ಪೂರ್ಣ ಸಂಖ್ಯೆಗಳಂತ ಕರಿತೀವಿ ಅದು ಯಾವುದಾಗಿರುತ್ತೆ ಜೀರೋನು ಇನ್ಕ್ಲೂಡ್ ಆಗಿರುತ್ತೆ ಹೋಲ್ ನಂಬರ್ಸ್ ಅಂದರೆ ಇಟ್ ಈಸ್ ಎ ನ್ಯಾಚುರಲ್ ನಂಬರ್ಸ್ ಹೋಲ್ ನಂಬರ್ ಹೋಲ್ ನಂಬರ್ಸ್ ಆರ್ ದಿ ನ್ಯಾಚುರಲ್ ನಂಬರ್ಸ್ ಟುಗೆದರ್ ವಿತ್ ಜೀರೋ ಅದಕ್ಕೆ ಒಂದೇ ಒಂದು ಮೆಂಬರ್ಸ್ ಆ್ಯಡ್ ಆಗ್ತಾರೆ ಅದು ಜೀರೋ ಹೋಲ್ ನಂಬರ್ಸ್ ಇವೆಲ್ಲ ಪ್ರಾಪರ್ಟಿ ನಂಬರ್ಸ್ ಹೋಲ್ ನಂಬರ್ಸಲ್ಲೂ ನಾವು ಪ್ರೈಮು ಕಾಂಪೋಸಿಟ್ ನಂಬರ್ಸ್ ಹೇಳ್ಬೋದು ಈವನ್ ನಂಬರ್ಸ್ ಹೇಳ್ಬೋದು ಹಾಗೆ ಪ್ರೈಮ್ ನಂಬರ್ಸ್ ಆಡ್ ನಂಬರ್ಸನ್ನು ಹೇಳ್ಬೋದು ಎಲ್ಲ ಪ್ರಾಪರ್ಟಿಗಳು ಎಕ್ಸಿಸ್ಟ್ ಆಗತ್ತೆ ಯಾವುದು ಫೋರ್ ಕ್ಲೋಸರ್ ಪ್ರಾಪರ್ಟಿ ಎಕ್ಸಿಸ್ಟ್ ಆಗುತ್ತೆ ಸಮ್ ಆಫ್ ಟೂ ಹೋಲ್ ನಂಬರ್ ಈಸ್ ಎ ಹೋಲ್ ನಂಬರ್ಸ್ ನ್ಯಾಚುರಲ್ ನಂಬರ್ಸಿಗೆ ಆ್ಯಡ್ ಆಗುವಂಥ ಎಲ್ಲ ಪ್ರಾಪರ್ಟಿ ದ ಪ್ರೊಡಕ್ಟ್ ಆಫ್ ಟು ಹೋಲ್ ನಂಬರ್ ಈಸ್ ಎ ಹೋಲ್ ನಂಬರ್ಸೇ ಆಗಿರುತ್ತೆ ಅಸೋಸಿಯೇಟಿವ್ ಪ್ರಾಪರ್ಟಿ ಎಕ್ಸಿಸ್ಟ್ ಆಗುತ್ತೆ ಕಮಿಟೇಟಿವ್ ಪ್ರಾಪರ್ಟಿನೂ ಎಕ್ಸಿಸ್ಟ್ ಆಗುತ್ತೆ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿನೂ ಹೋಲ್ ನಂಬರ್ಸಲ್ಲಿ ಎಕ್ಸಿಸ್ಟ್ ಆಗುತ್ತೆ ಗೊತ್ತಿರಬೇಕು ಇಲ್ಲಿ ಆ್ಯಡ್ ಆಗುವಂಥ ಸಂಖ್ಯೆ ಯಾವುದು ಜೀರೋ ಮಾತ್ರ ಜೀರೋ ಈಸೆ ಹೋಲ್ ನಂಬರ್ಸ್ ಅಂತ ಕರಿತೀವಿ ಜೀರೋನ ಇನ್ಕ್ಲೂಡ್ ಮಾಡಿದರೆ ಹೋಲ್ ನಂಬರ್ಸ್ ಹೋಲ್ ನಂಬರ್ಸ್ ಏನು ನ್ಯಾಚುರಲ್ ನಂಬರ್ಸ್ ಟುಗೆದರ್ ವಿತ್ ಜೀರೋ ಹೀಸ್ ಕಾಂಡ್ ದಿ ಹೋಲ್ ನಂಬರ್ಸ್ ಅಂತ ಕರೀತಾರೆ ಇದು ಗೊತ್ತಿರಲಿ ನಮಗೆ ಅಂದರೆ ಈ ಹೋಲ್ ನಂಬರ್ಸಲ್ಲಿ ಎರಡು ಪಾರ್ಟ್ ಆಗಿ ಹೇಳ್ಬೋದು ಎಲ್ಲ ಪ್ರಾಪರ್ಟಿ ಅದಕ್ಕೆ ಎಕ್ಸಿಸ್ಟ್ ಆಗುತ್ತೆ ಯಾವುದು ಇದರಲ್ಲಿ ಸೆಟ್ ಜೀರೋ ಮಾತ್ರ ಇರುತ್ತೆ ಮತ್ತು ಎಲ್ಲ ನ್ಯಾಚುರಲ್ ನಂಬರ್ಸು ಇದೆರಡನ್ನೂ ಸೇರಿಸಿದರೆ ನಮಗೆ ಹೋಲ್ ನಂಬರ್ಸ್ ಬರುತ್ತೆ ಅಲ್ಲಿ ಸೆಟಿಸ್ಫೈ ಆಗುವಂಥ ಇಲ್ಲಿ ಸೆಟಿಸ್ಫೈ ಆಗುವಂಥ ಎಲ್ಲ ಪ್ರಾಪರ್ಟಿ ಹೋಲ್ ನಂಬರ್ಸಲ್ಲಿ ಸೆಟಿಸ್ಫೈ ಆಗುತ್ತೆ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಇಂಟೀಜರ್ಸ್ ಅಂತ ನೋಡ್ತೀವಿ ಅದನ್ನು ಮುಂದಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಥ್ಯಾಂಕ್ ಯು